ಶುಭೋದಯ ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ಮತಿಗೆ ಲಕ್ಷ್ಮೀ ನೀ ಒಲಿದೆ ಹೇಗಮ್ಮ ಲೋಕೋಧಾರದ ನೆಪದಲಿಯಾಗಲಿ ಲೋಕೋಧಾರದ ನೆಪದಲಿ ಚಂಚಲ ಮತಿಗೆ ಲಕ್ಷ್ಮೀ ನೀ ಒಲಿದೆ ಹೇಗಮ್ಮ ಅಸುರರ ನೋಡಿ ಯೋಚಿಸದಂತೆ ವರಗಳ ನೀಡಿ ರಕ್ಕಸ ಕುಲವದು ಎರಗುತ ಬರಲು ರೂಪದಿ ಅಲೆದ ಹರಿಗೆ ಲಕ್ಷ್ಮೀ 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 ನೀ ಒಲಿದೆ ಹೇಗಮ್ಮ ಆ ಚಂಚಲ ಮತಿಗೆ ಲಕ್ಷ್ಮೀ ನೀ ಒಲಿದೆ ಹೇಗಮ್ಮ
ರಾತ್ರಿಯಲಿ ನಿನ್ನನು ತೊರೆದ ಭಾರ್ಗವನಾಗಿ ಮಾತೆಯ ಕೊಂದ ಅಗಲುತ ವೇದನೆ ನೀಡುವ ಹರಿಗೆ ಲಕ್ಷ್ಮೀ 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 ನೀ ಒಲಿದೆ ಹೇಗಮ್ಮ ಆ ಚಂಚಲ ಮತಿಗೆ ಲಕ್ಷ್ಮೀ ನೀ ಒಲಿದೆ ಹೇಗಮ್ಮ ಲೋಕೋದ್ಧಾರದ ನೆಪದಲಿ ಚಂಚಲ ಮತಿಗೆ ಲಕ್ಷ್ಮೀ ನೀ ಒಲಿದೆ ಹೇಗಮ್ಮ 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 ಲಕ್ಷ್ಮೀ ನೀ ಒಲಿದೆ ಹೇಗಮ್ಮ ವೀಕ್ಷಕರೇ ಇವತ್ತು ಅಕ್ಟೋಬರ್ 18ನೇ ತಾರೀಕು ಮಂಗಳವಾರ 2022ನೇ ಇಸ್ವಿ ಮಂಗಳವಾರದ ಇವತ್ತಿನ ವಿಶೇಷತೆಯಲ್ಲಿ ಮೊದಲಿಗೆ ನಾವು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ರಾಮಚಂದ್ರಪುರ ಮಠದ ಶಾಖಾ ಮಠವಾದಂಥ ಬಾನುಕುಳಿ ಮಠ ಅರ್ಥಾತ್ ಗೋಸ್ವರ್ಗದಲ್ಲಿ ನೆರವೇರಿದ ನವಗ್ರಹ ಮಹಾಯಾಗದಲ್ಲಿ ನಡೆದ ಮಂಗಳ ಗ್ರಹ ಹೋಮವನ್ನು ವೀಕ್ಷಣೆ ಮಾಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಇದು ಅಂಗಾರಕನ ಹೋಮದ ಕುಂಡವಾಗಿರತಕ್ಕಂಥದ್ದು ನೋಡಿ ಸೂರ್ಯಕುಂಡದಿಂದ ದಕ್ಷಿಣ ಭಾಗದಲ್ಲಿ ಅಂಗಾರಕನ ಕುಂಡ ಅರ್ಥಾತ್ ಕುಜನಿಗೆ ವಿಶೇಷವಾಗಿ ಹೋಮವನ್ನು ಮಾಡುವಾಗ ದಕ್ಷಿಣ ಭಾಗದಲ್ಲಿ ಮಾಡುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಅಧಿದೇವತೆ ಮತ್ತು ಪ್ರತಿದೇವತೆಗಳು ತೊಗರಿ ಬೇಳೆಯ ಮೇಲ್ಭಾಗದಲ್ಲಿ ನೋಡಿ ತೊಗರಿ ಬೇಳೆಯನ್ನು ಇಟ್ಟಿದ್ದಾರೆ ತೊಗರಿ ಬೇಳೆಯ ಮೇಲ್ಭಾಗದಲ್ಲಿ ಅಧಿದೇವತೆ ಪ್ರತಿದೇವತೆಗಳ ಕಲಶಗಳನ್ನೆಲ್ಲ ಇಟ್ಟುಕೊಂಡಿದ್ದಾರೆ ಈಗ ಹೋಮದ ಸಿದ್ಧತೆಯೆಲ್ಲವೂ ಸಹಿತವಾಗಿ ಆಗಿದೆ ಇನ್ನೇನು ಹೋಮ ಆರಂಭ ಮಾಡ್ತಾ ಇದ್ದಾರೆ ನೋಡೋಣ ಹೋಮವನ್ನು ಮಂಗಳನೆ ಮಂಗಳವನೇ ನೀಡುದೇವ ಮಂಗಳನೆ ಮಂಗಳವನೇ ನೀಡುದೇವ ಮಂಗಳನೆ ಮಂಗಳವನೇ ನೀಡುದೇವ ಉರಿವ ಕೆಂಡದ ತೆರದಿ ಬೆಳಗುವಂಗಾರಕನೇ ಧರೆಯ ಸುತನೆ ಕುಜನೆ ಮೇಷವಾಹನನೇ ಉರಿವ ಕೆಂಡದ ತೆರದಿ ಬೆಳಗುವಂಗಾರಕನೇ ಧರೆಯ ಸುತನೆ ಕುಜನೆ ಮೇಷವಾಹನನೇ ಉರಿದಾಗ ಮುನಿಸಿ ನಿಂ ಅಮಂಗಳವ ಮಾಡುವನೆ ಉರಿದಾಗ ಮುನಿಸಿ ನಿಂ ಅಮಂಗಳವ ಮಾಡುವನೆ ಮರೆಯ ನನಗೆ ನೀಡು ನೀ ಮಂಗಳವನೇ ಮಂಗಳನೆ ಮಂಗಳವನೇ ನೀಡುದೇವ ಮಂಗಳನೆ ಮಂಗಳವನೇ ನೀಡುದೇವ ಮಂಗಳವಾರದ ಇವತ್ತಿನ ವಿಶೇಷತೆಯಲ್ಲಿ ನಾವು ಮಂಗಳ ಗ್ರಹದ ಹೋಮವನ್ನು ವೀಕ್ಷಣೆ ಮಾಡ್ಕೊಂಡು ಬಂದ್ವಿ ಇದರ ಮತ್ತಷ್ಟು ವಿಶೇಷತೆಗಳನ್ನು ಮುಂದೆ ನಮ್ಮ ಗುರುಗಳಿಂದ ತಿಳ್ಕೊಳ್ಳೋಣ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ದಿನದ ಕುಂಡಲಿ ಪಂಚಾಂಗ ಶ್ರವಣ ಮುಹೂರ್ತ ಯೋಗ ಸಂಕಲ್ಪ ಮುದ್ರಾ ಸಂಕಲ್ಪ ಪರಿಹಾರ ಸಂಕಲ್ಪ ಜನ್ಮರಹಸ್ಯ ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ ಇದು ಸ್ಟಾರ್ ಸುವರ್ಣ ವಾಹಿನಿಯ ಸುವರ್ಣ ಸಂಕಲ್ಪ ಈಗ ಒಂದು ವಿರಾಮ ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ಟಾರ್ ಸುವರ್ಣದ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ನಮ್ಮನ್ನೆಲ್ಲ ಧರ್ಮದ ದಾರಿಯಲ್ಲಿ ನಡೆಸುತ್ತಿರುವ ಕರುನಾಡಿನ ಮನೆ ಮಾತಾಗಿರುವ ನಾಗಯಕ್ಷಿ ಹಾಗೂ ಗಂಧರ್ವ ಉಪಾಸಕರು ನಡೆದಾಡುವ ಜ್ಯೋತಿಷ್ಯ ಭಂಡಾರ ಸಂಕಲ್ಪಧಾಮ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ವಿದ್ವಾನ್ ಶ್ರೀ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನು ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಓಂ ಗಣಾನ ಅಂತ್ವಾ ಗಣಪತಿ ಗುಹವಾಮಹೇ ಕವಿಂಗವೇನಾಂ ಉಪವಶ್ಯವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತು ಬಿಸೇದ ಸಾಧನಂ ಓಂ ಜಾತವೇ ದಸೇ ಸುನವಾಮ ಸೋಮ ಮರಾತೆ ಯಥೋ ನಿಧಾತಿ ವೇದ
सनः पर्षदति दुर्गाणि विश्वाणि नावेव सिन्धुन्दुरितात्यग्निः सपरिवार सहितश्री दुर्गा परमेश्वर्यै नमः महामङ्गलनीराजनं समर्पयामि नीराजनानन्तरे आचमनं समर्पयामि आचमनानन्तरे परिमळवत्राष्पाणि समर्पयामि रक्षान्धारयामि जय दुर्गे जय दुर्गे जय दुर्गे ಗುರುಗಳೇ ನಮಸ್ಕಾರ ನಿಮಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ ನಮಸ್ಕಾರಗಳು ಜಯ ಸದ್ಗುರು ಶಿವ ಸದ್ಗುರು ಜಯಲಕ್ಷ್ಮಿ ಪ್ರಾಪ್ತಿರಸ್ತು ಧನ್ಯವಾದಗಳು ಗುರುಗಳೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ಸೌವರ್ಣಾಂಬುಜ ಮಧ್ಯಗಾಂ ತ್ರಿನಯನಾಂ ಸೌದಾಮಿನಿ ಸನ್ನಿಭಾಂ ಶಂಕೌ ಚಕ್ರವರಾಭಯಾನಿ ದದತೀಂ ಇಂದೋ ಕಲಾಂ ಬಿಭ್ರತೀಂ ग्रैवेयाङ्गदहारकुण्डलधरम् आखण्डराज्यै स्तुतां ध्यायेद्विन्ध्यनिवासिनीं शशिमुखीं पार्श्वस्थपञ्चाननाम् श्रीजगदम्बायै नमः धन्यवादगळु गुरुगळे गुरुगळे ई दिनद कार्यक्रम प्रारंभिसोणवे आरंभ माडोण गुरुगळे ई दिनद कुण्डली याव रीति इदे अंत तिळिसिकोड्तीरा ಖಗೋಳದಲ್ಲಿ ಸಂಚರಿಸುವಂತಹ ಗ್ರಹಗಳು ಮೇಷಾದಿ ಹನ್ನೆರಡು ರಾಶಿಗಳಿಗೆ ಬಂದಾಗ ಯಾವ ರೀತಿಯ ಅಂತಹ ಫಲ ಇರ್ತದೆ ಹೇಳುವಂತಹದ್ದನ್ನು ನಿತ್ಯವೂ ನೋಡ್ತಾ ಇರ್ತೇವೆ. ಹಾಗಿದ್ದಾಗ ಇಂದಿನ ದಿವಸದ ವಿಶೇಷತೆ ಏನು? ಮೇಷರಾಶಿಯಲ್ಲಿ ರಾಹು, ಮಿಥುನ ರಾಶಿಯಲ್ಲಿ ಅಂಗಾರಕ, ಕರ್ಕಾಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಚಂದ್ರ, ಕನ್ಯಾ ರಾಶಿಯಲ್ಲಿ ಶುಕ್ರ ಮತ್ತು ಬುಧರಯುತಿ, ತುಲಾ ರಾಶಿಯನ್ನು ಪ್ರವೇಶ ಮಾಡಿದ್ದಾರೆ ರಾಜಕೀಯದ ಅಧಿಪತಿಯಾಗಿರತಕ್ಕಂತಹ ಸೂರ್ಯ, ಜೊತೆಯಲ್ಲಿ ಕೇತುವಿನ ಯುತಿ, ಮಕರ ರಾಶಿಯಲ್ಲಿ ಶನಿ ಮಾಂದ್ಯರ ಯುತಿ, ಮೀನರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಇಂದಿನ ಗ್ರಹಸ್ಥಿತಿ. ಉಳಿದಂತಹ ವೃಷಭ ರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ, ಧನುರಾಶಿ ಮತ್ತು ಕುಂಭರಾಶಿಯಲ್ಲಿ ಯಾವುದೇ ಗ್ರಹಗಳಿಲ್ಲ. ಹೀಗಿರುವಾಗ ಮೇಷಾದಿ ಹನ್ನೆರಡು ರಾಶಿಗಳ ವಿಶೇಷತೆಯನ್ನು ನೋಡೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ಶ್ರೀ ಕಲ್ಯಾಣ ಸುಧಾಕರೋ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ಫಲಪ್ರದಂ ಶುಭಕರಂ ಬೋಧಾ ನ ಸಾಮ್ಯಂದ್ರಣಾಂ ಆಯುರ್ವರ್ಧನಮುತ್ತಮೋ ಶುಭಕರಂ ವಿದ್ವನ್ ಮಹಾಭೂಷಣಂ ಶ್ರೇಯ ಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಮಾಕರ್ಣ್ಯತಾಂ ತಿಥೇಶ್ಚೈಶ್ವರ್ಯಮಾಪ್ನೋತಿ ವಾರಾತ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ನಮಸ್ಕರೋಮಿ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾರಿ ವಾಹನ ಗತಶಕ ವರ್ಷ 1944 ಶುಭಕೃನ್ನಾಮ ಸಂವತ್ಸರದ ದಕ್ಷಿಣಾಯಣ ಶರದ್ ಋತು ಆಶ್ವೇಜ ಮಾಸದ ಕೃಷ್ಣಪಕ್ಷದ ಅಷ್ಟಮೇ ತಿಥಿಯಾಗಿರ್ತಕ್ಕಂಥದ್ದಿದೆ ಮಂಗಳವಾರ. ಸಿದ್ಧನಾಮ ಯೋಗ ಕೌರವಾಕರಣ ಇರತಕ್ಕಂಥದ್ದು ಇವತ್ತಿನ ದಿವಸ. ಈ ದಿವಸದ ನಕ್ಷತ್ರ ಪುಷ್ಯಮೀ ನಕ್ಷತ್ರ ಇರತಕ್ಕಂಥದ್ದು. ಹೀಗಿರುವಾಗ ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಗ ಪದ್ಧತಿಯಲ್ಲಿ ಚಾಂದ್ರಮಾನ ರೀತ್ಯ ನಾವು ನೋಡುವಾಗ 23 ದಿವಸ 7 ತಿಂಗಳು 5124 ವರ್ಷವಾಗಿದೆ. ಅದೇ ನಾವು ಸೌರಮಾನದಲ್ಲಿ ನೋಡುವಾಗ ಮೊದಲನೇ ದಿವಸ 7 ತಿಂಗಳು 5124 ವರ್ಷವಾಗಿರತಕ್ಕಂಥದ್ದು. ಯಾಕೆ ಇಲ್ಲಿ ಮೊದಲನೇ ದಿವಸ? ತುಲಾ ಸಂಕ್ರಮಣ ಇವತ್ತಿನ ದಿವಸ, ಅರ್ಥಾತ್ ತುಲಾ ತಿಂಗಳು. ಅಲ್ಲಿ 7 ತಿಂಗಳು ಅಂದರೆ ತುಲಾ ತಿಂಗಳು, ಮೊದಲನೇ ದಿವಸ ಅಂದರೆ ತುಲಾ ತಿಂಗಳಿಂದ ಮೊದಲನೇ ದಿವಸವಾಗಿರತಕ್ಕಂಥದ್ದು. ಅರ್ಥಾತ್ ಭಗವಾನ್ ಸೂರ್ಯನಾರಾಯಣನು ಇವತ್ತಿನ ದಿವಸ ತುಲಾರಾಶಿಯಲ್ಲಿ ಇದ್ದಾನೆ. ಇವತ್ತಿನಿಂದ ತುಲಾರಾಶಿಯಲ್ಲಿ 1 ಇರ್ತಾರೆ. ಇವತ್ತಿನ ದಿನಾಂಕವನ್ನು ನೋಡುವಾಗ 18 ತಾರೀಕು 10 ತಿಂಗಳು 2022 ಇಸ್ವಿ ಆಗಿರತಕ್ಕಂಥದ್ದು. ಹೀಗಿರುವಾಗ ದಿನ ವಿಶೇಷತೆಯಲ್ಲಿ ತುಲಾ ಸಂಕ್ರಮಣ ವಿಶ್ವತ್ ಪುಣ್ಯಕಾಲ ಇರತಕ್ಕಂಥದ್ದು ಮಧ್ಯಾಹ್ನ 1:10 ತರ್ಪಣಾದಿಗಳನ್ನು ಮಾಡಿಕೊಳ್ಳುವವರೆಗೆ, ಸಂಕ್ರಾಂತಿ ಕಾಲದ ತರ್ಪಣದಲ್ಲಿ ಪರ್ವಕಾಲದಲ್ಲಿ ತರ್ಪಣವನ್ನು ಮಾಡಿಕೊಳ್ಳುವವರೆಗೆ ಇವತ್ತು ಅತ್ಯಂತ ಶುಭದಾಯಕವಾಗಿರತಕ್ಕಂಥದ್ದು. ಜೊತೆಯಲ್ಲಿ ಕಾವೇರಿ ತೀರ್ಥೋದ್ಭವ ಇವತ್ತಿನ ದಿವಸ ಇರತಕ್ಕಂಥದ್ದಿದೆ. ಏನೇನಿದೆ ಹೇಳುವಂತಹದ್ದನ್ನು ನೋಡೋಣ. ಧನ್ಯವಾದಗಳು ಗುರುಗಳೇ.
ಗುರುಗಳೇ ಈ ದಿನದ ಮುಹೂರ್ತ ಯಾವ ರೀತಿ ಇದೆ ಅಂತ ತಿಳಿಸ್ತೀರಾ ನೋಡಿ ಸಂಕ್ರಮಣವಾದ್ದರಿಂದ ವಿಶೇಷವಾಗಿ ಮುಹೂರ್ತ ಇಲ್ಲ ಪರ್ವಕಾಲಗಳಲ್ಲಿ ಮುಹೂರ್ತಗಳು ಅಷ್ಟಾಗಿ ಇರೋದಿಲ್ಲ ಮುಹೂರ್ತಗಳಿದ್ರೂ ಸಹಿತವಾಗಿ ಪರ್ವಕಾಲ ಸಂದರ್ಭದಲ್ಲಿ ಶುಭ ಕೆಲಸಗಳನ್ನು ಮಾಡ್ಕೊಳ್ಳಬಾರದು ಆದರೂ ಇವತ್ತು ಮಂಗಳವಾರ ಅಷ್ಟೇನೂ ಶುಭ ಅಲ್ಲದ ದಿವಸವಾಗಿರತಕ್ಕಂತದ್ದು ನಕ್ಷತ್ರ ಶುದ್ಧಿ ಇದೆ ನಕ್ಷತ್ರವನ್ನು ಇಟ್ಟುಕೊಂಡು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಶುಭವಾಗುತ್ತದೆ ಧನ್ಯವಾದಗಳು ಗುರುಗಳೇ ಗುರುಗಳೇ ಇವತ್ತು ಅಕ್ಟೋಬರ್ 18ನೇ ತಾರೀಕು ಈ ದಿನ ಯಾರೆಲ್ಲ ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ತಾ ಇದ್ದಾರೋ ಅವರಿಗೆ ತಮ್ಮಿಂದ ಆಶೀರ್ವಚನ ಅಕ್ಟೋಬರ್ 18ನೇ ತಾರೀಕು ಇಂದಿನ ದಿವಸ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿಕೊಳ್ಳುವವರಿಗೆಲ್ಲರಿಗೂ ಸಹಿತವಾಗಿ ಶುಭ ಆಶೀರ್ವಾದಗಳು ನಮ್ಮ ಸ್ಟಾರ್ ಸುವರ್ಣ ಸುವರ್ಣ ಸಂಕಲ್ಪದ ಕಡೆಯಿಂದ ಶುಭವಾಗಲಿ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಯಾರೆಲ್ಲ ನಿಮ್ಮ ಜನ್ಮದಿನವನ್ನ ಇಂದಿನ ದಿನ ಆಚರಿಸಿಕೊಳ್ತಾ ಇದ್ದೀರೋ ನಿಮಗೆಲ್ಲರಿಗೂ ಜನ್ಮದಿನದ ಪ್ರೀತಿಯ ಶುಭಾಶಯಗಳು ಗುರುಗಳೇ ದಿನ ವಿಶೇಷತೆಯಲ್ಲಿ ಇವತ್ತು ನೀವು ಪುಣ್ಯಕಾಲ ಮಧ್ಯಾಹ್ನ 1:10 ಅನ್ನೋದನ್ನ ಹೇಳಿದ್ರಿ ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀರಾ ವಿಶುವತ್ ಪುಣ್ಯಕಾಲವಾಗಿರತಕ್ಕಂಥದ್ದು ಅಂದ್ರೆ ಏನು ಸೂರ್ಯನು ಒಂದು ರಾಶಿಯನ್ನ ಬಿಟ್ಟು ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಂತಹ ಕಾಲವಾಗಿರತಕ್ಕಂಥದ್ದು ಈಗಾಗಲೇ ಕನ್ಯಾ ರಾಶಿಯನ್ನ ಹಿಂದೆ ಇಟ್ಟು ಅವನು ತುಲಾ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಇಲ್ಲಿಂದ ತುಲಾ ತಿಂಗಳು ಆರಂಭವಾಗ್ತಾ ಇದೆ ತುಲಾ ಮಾಸ ಅಲ್ಲ ತುಲಾ ತಿಂಗಳು ಆರಂಭವಾಗ್ತಾ ಇದೆ ಮಾಸ ಆಶ್ವೀಜ ಮಾಸವಾಗಿರ್ತಕ್ಕಂಥದ್ದು ಈ ಒಂದು ತಿಂಗಳ ಕಾಲ ರವಿಯು ತನ್ನ ನೀಚ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ ತುಲಾ ರಾಶಿಯಲ್ಲಿ ಆ ತುಲಾ ತಿಂಗಳದ ಮಹತ್ವದಲ್ಲಿ ವಿಶೇಷವಾಗಿ ವಿಶುವತ್ ಪುಣ್ಯಕಾಲದ ಈ ಸಂದರ್ಭದಲ್ಲಿ ನಾವು ಪರ್ವಕಾಲದ ಸಂದರ್ಭದಲ್ಲಿ ತರ್ಪಣಾದಿಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು ದೇವತೆಗಳಿಗೆ ತರ್ಪಣ ಋಷಿಗಳಿಗೆ ತರ್ಪಣ ಜೊತೆಯಲ್ಲಿ ಪಿತೃತರ್ಪಣವನ್ನು ಅವಶ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಪರ್ವಕಾಲದಲ್ಲಿ ನೀವು ಅಮಾವಾಸ್ಯೆಗೆ ಹೇಗೆ ತರ್ಪಣವನ್ನು ಮಾಡ್ತೀರೋ ಅದೇ ರೀತಿಯಲ್ಲಿ ನಿಮ್ಮ ಪಿತೃವರ್ಗ ಮತ್ತು ಮಾತೃವರ್ಗಕ್ಕೆ ತರ್ಪಣವನ್ನು ಮಾಡಬೇಕಾಗಿರ್ತಕ್ಕಂಥದ್ದಿದೆ ಇವತ್ತಿನ ದಿವಸ ಮಾಡ್ಕೊಳ್ಳಿ ಅದರಿಂದ ಶುಭ ಉಂಟಾಗ್ತದೆ ಪರ್ವಕಾಲದಲ್ಲಿ ತರ್ಪಣವನ್ನು ಕೊಡುವುದರಿಂದ ಎಂದೂ ಅಶುಭವಾಗೋದಿಲ್ಲ ಆದ್ದರಿಂದಲೇ ವಿಶುವತ್ ಪುಣ್ಯಕಾಲ ಅಂತ ಹೇಳ್ತಾರೆ ಈ ಪುಣ್ಯಕಾಲದ ಸಂದರ್ಭದಲ್ಲಿ ಪುಣ್ಯ ಸಂಚಯನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಮಾಡ್ಕೊಳ್ಳಿ ಶುಭವಾಗ್ತದೆ ಧನ್ಯವಾದಗಳು ಗುರುಗಳೇ ಜೊತೆಗೆ ಕಾವೇರಿ ತೀರ್ಥೋದ್ಭವ ಅಂತ ತಿಳಿಸಿದ್ರಿ ಅದ್ರ ಬಗ್ಗೆನೂ ಒಂದೆರಡು ಮಾತು ಜೊತೆಯಲ್ಲಿ ಇವತ್ತಿನ ದಿವಸ ಕಾವೇರಿ ತೀರ್ಥೋದ್ಭವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ 18 ಪವಿತ್ರವಾದಂತಹ ನದಿಗಳಲ್ಲಿ ಕಾವೇರಿ ನದಿಯೂ ಒಂದಾಗಿರತಕ್ಕಂಥದ್ದು ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರಥಿ ಚ ಪಲುಗು ಸರಯೋ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನುತ ನೇತ್ರಾವತಿ ಇತ್ಯಾದಯ ಸರ್ವೇ ತೇ ಹರಿಪಾದ ಪಂಕಜ ಭವಾಹ ಕುರುವಂತು ನೋ ಮಂಗಲಂ ಸುಮುಹೂರ್ತೇ ಸಾವಧಾನ ಸುಲಗ್ನ ಸಾವಧಾನ ಇದನ್ನು ಸಾಧಾರಣವಾಗಿ ಮದುವೆ ಮಂಟಪದಲ್ಲಿ ಹೇಳ್ತಾರೆ ಒಂದು ಗಂಡು ಹೆಣ್ಣು ತೆರೆಯನ್ನು ಹಿಡಿದು ಅವರನ್ನು ಮುಖ ನೋಡದೇ ಇದ್ದಂತಹ ಸಂದರ್ಭದಲ್ಲಿ ಆ ತೆರೆಯ ಅಂಚಿನಲ್ಲಿರತಕ್ಕಂತಹ ಗಂಡು ಹೆಣ್ಣುಗಳ ಅವರಿಗೆ ಮಾಲಾರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಹೇಳುವಾಗ ಈ ಶ್ಲೋಕವನ್ನು ಹೇಳುವ ಪದ್ಧತಿ ಇರತಕ್ಕಂಥದ್ದು ಜೊತೆಯಲ್ಲಿ ಸ್ನಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ನೋಡಿ ಕಾವೇರಿ ನದಿಯೂ ಸಹಿತವಾಗಿ ಗಂಗೆಗೆ ಸಮಾನವಾಗಿರ್ತಾಳಂತೆ ಗಂಗೆಗೆ ಸದೃಶವಾಗಿರ್ತಕ್ಕಂತಹ ಕಾವೇರಿ ಕವೇರ ಹೇಳುವಂತಹ ರಾಜನ ಮಗಳಾಗಿರ್ತಕ್ಕಂತಹ ಕಾವೇರಿ ಜೊತೆಯಲ್ಲಿ ಬ್ರಹ್ಮಕುಂಡಿಯಲ್ಲಿ ವಿಶೇಷವಾಗಿರ್ತಕ್ಕಂಥವಳು ಯಮಧರ್ಮನು ಕಾಗೆಯ ರೂಪದಲ್ಲಿ ಅಗಸ್ತ್ಯ ಮಹರ್ಷಿಯ ಕಮಂಡಲದಲ್ಲಿರ್ತಕ್ಕಂತಹ ಲೋಪಾಮುದ್ರೆಯು ನೀರಾಗಿ ಹರಿಯುವ ಹಾಗೆ ಮಾಡಿರ್ತಕ್ಕಂತಹ ವಿಶೇಷತೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಆ ಕಥೆ ಸಾಧಾರಣವಾಗಿ ದಂತಕಥೆಯಾಗಿ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿರ್ತಕ್ಕಂತಹದ್ದು ಒಟ್ಟಾರೆ ಕಾವೇರಿ ನದಿ ಪವಿತ್ರವಾಗಿರ್ತಕ್ಕಂತಹ ವಿಶೇಷತೆ ಬಹಳ ಅದ್ಭುತ ಅದರಲ್ಲೂ ಸಹಿತವಾಗಿ ಮರಣಿಸಿದವರ ಅಸ್ಥಿಯನ್ನು ಶುದ್ಧೀಕರಿಸುವಂತಹ ವಿಶೇಷ ಶಕ್ತಿ ಇರತಕ್ಕಂಥದ್ದು ಕಾವೇರಿಯಲ್ಲಿ ಕಾವು ಏರಿ ಇರುವಂತಹ ವಿಶೇಷತೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಬ್ರಹ್ಮಕುಂಡಿಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ 9:40 ಸಂದರ್ಭದಲ್ಲಿ ತೀರ್ಥೋದ್ಭವವೂ ಆಗ್ತದೆ ಹೇಳುವಂತಹ ಒಂದು ಪದ್ಧತಿ ಇರತಕ್ಕಂತಹದ್ದು ಕೆಲವು ಸಮಯವನ್ನು ಹೇಳ್ತಾರೆ ಕೆಲವರು ನಿನ್ನೆಯೇ ಆಗಿ ಹೋಯಿತು ಹೇಳುವಂಥವರು ಇದ್ದಾರೆ ಇಲ್ಲ ಅಂತಲ್ಲ ಆದರೆ
ನಮಗೆ ಪಂಚಾಂಗದಲ್ಲಿ ಬರೆದಿರತಕ್ಕಂತದ್ದು ಇವತ್ತಿನ ದಿವಸ ಕಾವೇರಿ ತೀರ್ಥೋದ್ಭವ ಹೇಳುವಂತ ಉಲ್ಲೇಖ ಮಾಡಿದ್ದಾರೆ. ಒಟ್ಟಾರೆ ಕಾವೇರಿಯ ಉದ್ಭವ ಇಂದಿನ ದಿವಸ, ಕಾವೇರಿ ನದಿಗೆ ನಾವು ನಮನವನ್ನು ಅರ್ಪಿಸುವಂತಹ ದಿವಸವಾಗಿರತಕ್ಕಂತಹದ್ದು. ನಮ್ಮನ್ನು ಶುದ್ಧೀಕರಿಸುವಂತಹ, ನಮ್ಮನ್ನು ಪಾವನವಾಗಿ ಇಡುವಂತಹ, ನಮ್ಮ ಜೀವನಕ್ಕೆ ಆಧಾರ ರೂಪದಲ್ಲಿರತಕ್ಕಂತಹ ಜೀವನೆಯಾಗಿರತಕ್ಕಂತಹ ಕಾವೇರಿಯನ್ನು ಸದಾಕಾಲದಲ್ಲೂ ಸಹಿತವಾಗಿ ನಾವು ಸ್ಮರಿಸಬೇಕಾಗಿರತಕ್ಕಂಥದ್ದಿದೆ. ಅಂತಹ ಕಾವೇರಿ ಪರಮ ಪವಿತ್ರಳಾಗಿ 18 ಮಹಾನದಿಗಳಲ್ಲಿ ಒಂದಾಗಿದ್ದು, ಅವಳೂ ಸಹಿತವಾಗಿ ವಿಶೇಷವಾಗಿ ಸಮುದ್ರವನ್ನು ಸೇರುವಂತಹ ವಿಶೇಷತೆ ಬಹಳ ಅದ್ಭುತ. ಒಂದೊಂದು ಪುರಾಣದಲ್ಲಿ ಒಂದೊಂದು ರೀತಿಯಲ್ಲಿ ಅಂತ ಹೇಳಿದ್ದೇನೆ. ಆದರೆ ವಿಷ್ಣುವಿನ ನಖದಲ್ಲಿ ಉತ್ಪನ್ನವಾಗ್ತದೆ ಹೇಳುವಂತಹದ್ದು ಒಂದಿದೆ. ವಿಷ್ಣುವಿನ ನಖೋದ್ಭವಗಳು ಈ 18 ಮಹಾನದಿಗಳು ಸಹಿತವಾಗಿ ಅವೆಲ್ಲವೂ ಸಹಿತವಾಗಿ ಸಮುದ್ರ ರಾಜನನ್ನು ಸೇರುವ ವಿಶೇಷತೆ ಬಹಳ ಅದ್ಭುತವಾಗಿರತಕ್ಕಂಥದ್ದು. ಒಟ್ಟಾರೆ ಕಾವೇರಿ ನದಿಯ ವಿಶೇಷತೆಯನ್ನು ನಾವು ತಿಳಿದುಕೊಂಡಿದ್ದಾಯಿತು. ಈ ಸಂದರ್ಭದಲ್ಲಿ ನಾವು ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡುವುದರಿಂದ ಪಾವನಳಾದಂತಹ ಕಾವೇರಿಯು ಗಂಗೆಗೆ ಸದೃಶವಾಗಿ ನಮ್ಮ ಪಾಪಗಳನ್ನೆಲ್ಲವನ್ನು ಸಹಿತವಾಗಿ ಪರಿಹಾರ ಮಾಡ್ತಾಳೆ. ಜೊತೆಯಲ್ಲಿ ಗತಿಸಿ ಹೋದವರ ಅಸ್ಥಿಯನ್ನೆಲ್ಲ ಶುದ್ಧೀಕರಿಸುವಂತಹ ವಿಶೇಷ ಗುಣಗಳನ್ನು ಹೊಂದಿರತಕ್ಕಂಥದ್ದು ಪಶ್ಚಿಮ ವಾಹಿನಿ. ಆ ಪಶ್ಚಿಮ ವಾಹಿನಿಯ ಮೂಲಕವಾಗಿ ಸ್ವರ್ಗಂಗಚ್ಛಂತಿ ಮಾತರಃ ಸ್ವರ್ಗಂಗಚ್ಛಂತಿ ಪಿತರಃ ಹೇಳುವಂತಹ ಒಂದು ರೂಢಿಯೂ ಬಂದಿರತಕ್ಕಂಥದ್ದು. ಇದನ್ನು ಆಚರಣೆ ಮಾಡಿಕೊಳ್ಳುವಂತಹ ವಿಶೇಷ ಸಂದರ್ಭವೇ ಈ ಸಂದರ್ಭವಾಗಿರತಕ್ಕಂಥದ್ದು. ಇನ್ನು 1 ತಿಂಗಳ ಅವಧಿಯವರೆಗೂ ಸಹಿತವಾಗಿ ಪವಿತ್ರವಾದಂತಹ ಕಾವೇರಿಯ ಸಂದರ್ಶನ, ಕಾವೇರಿಯ ಸ್ಪರ್ಶನ, ಕಾವೇರಿ ನೀರಿನ ಸಂಪ್ರೋಕ್ಷಣ ಅಥವಾ ಕಾವೇರಿ ನೀರಿನಲ್ಲಿ ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಕಾವೇರಿ ನೀರಿನಲ್ಲಿ ಶುಭವಾಗುತ್ತೆ. ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ತುಂಬ ವಿಶೇಷವಾದಂತಹ ದಿನ. ಆ ಕಾವೇರಿ ದೇವಿಗೆ ನಮ್ಮೆಲ್ಲರ ಒಂದು ನಮನ. ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮಂಗಳ ಗ್ರಹ ಹೋಮದ ಮತ್ತಷ್ಟು ವಿಶೇಷತೆಗಳನ್ನು ನಮ್ಮ ಗುರುಗಳಿಂದ ಕೇಳಿ ತಿಳ್ಕೊಳ್ಳೋಣ. ಜೊತೆಗೆ ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಪರಿಹಾರ ಸಂಕಲ್ಪ, ಹಾಗೆ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಇದು ಸ್ಟಾರ್ ಸುವರ್ಣ ವಾಹಿನಿಯ ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ಟಾರ್ ಸುವರ್ಣ ವಾಹಿನಿಯ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಗಳೇ, ಇವತ್ತು ಮಂಗಳ ಗ್ರಹ ಹೋಮದ ದೃಶ್ಯಗಳನ್ನು ನೋಡಿದ್ವಿ. ಹೋಮ ಯಾವ ರೀತಿ ನಡೀತು ಅನ್ನೋದನ್ನು ದರ್ಶಿಸಿದ್ವಿ. ಒಂದಷ್ಟು ಪ್ರಶ್ನೆಗಳಿದೆ ಗುರುಗಳೇ. ಈ ಮಂಗಳ ಗ್ರಹ ಹೋಮ ಮಾಡೋದ್ರಿಂದ ಏನೆಲ್ಲ ದೋಷಗಳು ದೂರ ಆಗುತ್ತೆ, ಹಾಗೆ ಈ ಹೋಮ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಹಾಗೆ ಇದು ಮನೆಯಲ್ಲಿ ಮಾಡ್ಬೋದಾ, ದೇವಸ್ಥಾನದಲ್ಲಿ ಮಾಡ್ಬೋದಾ, ಜೊತೆಗೆ ಒಟ್ಟಾರೆ ಇದರ ಫಲಶ್ರುತಿ ತಿಳಿಸ್ಕೊಡ್ತೀರಾ? ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಹೋಮದ ದರ್ಶನವನ್ನು ಮಾಡಿಕೊಂಡಿದ್ದೀರಿ. ಇದು ಪವಿತ್ರವಾಗಿರತಕ್ಕಂತಹ ನವಗ್ರಹ ಮಹಾಯಾಗದ ಸಂದರ್ಭದಲ್ಲಿ ಪ್ರತ್ಯೇಕವಾದಂತಹ ಮಂಗಳ ಕುಂಡ ಅರ್ಥಾತ್ ಸೂರ್ಯನಾರಾಯಣನ ಬಲಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ ತ್ರಿಕೋಣಾಕಾರ ಮಂಡಲದಲ್ಲಿ ಇರತಕ್ಕಂತಹ ತೊಗರೆ ಕಾಳಿನಿಂದ ಅಲಂಕೃತವಾಗಿರತಕ್ಕಂತಹ ವಿಶೇಷವಾದಂತಹ ಕುಂಡದಲ್ಲಿ ಹೋಮವನ್ನು ಮಾಡಿದ್ದನ್ನು ತಾವು ದರ್ಶನ ಮಾಡಿಕೊಂಡಿದ್ದೀರಿ. ಈ ಮಂಗಳನ ಆಕಾರ ಹೇಗೆ ನೋಡಿ, ಬುಧನಿಗೆ ಬಾಣಾಕಾರ ಅಂತ ಹೇಳಿದ್ದಾರೆ, ಚಂದ್ರನಿಗೆ ಚತುರಸ್ರ ಅಂತ ಹೇಳಿದ್ದಾರೆ, ಸೂರ್ಯನಿಗೆ ವೃತ್ತಾಕಾರ ಅಂತ ಹೇಳಿದ್ದಾರೆ, ಮಂಗಳನಿಗೆ ತ್ರಿಕೋಣಾಕಾರವನ್ನು ಹೇಳಿದ್ದಾರೆ, ತ್ರಿಭುಜ. ತ್ರಿಭುಜದ ಆಕೃತಿಯಲ್ಲಿರತಕ್ಕಂತಹ ವಿಶೇಷವಾದಂತಹ ಮಂಗಳನ ದರ್ಶನ ಬಹಳ ಅದ್ಭುತವಾಗಿರತಕ್ಕಂಥದ್ದು. ಇವನು ರಕ್ತಕ್ಕೆ ಅಧಿಪತಿಯಾಗಿರತಕ್ಕಂಥವನು, ಬೆಂಕಿಗೆ ಅಧಿಪತಿಯಾಗಿರತಕ್ಕಂಥವನು, ಉಷ್ಣಕ್ಕೆ ಅಧಿಪತಿಯಾಗಿರತಕ್ಕಂಥವನು, ತಲೆಗೆ ಅಧಿಪತಿ, ಸೊಂಟದ ಭಾಗಕ್ಕೆ ಅಧಿಪತಿ, ವೃಶ್ಚಿಕ ರಾಶಿಗೆ ಅಧಿಪತಿ, ಮೇಷರಾಶಿಗೆ ಅಧಿಪತಿ. ಹೀಗಾಗಿ ಇವನ ಆಧಿಪತ್ಯ ಬಹಳಷ್ಟಿದೆ. ಈ ಕರೆಂಟು ವಿದ್ಯುತ್ತಿಗೂ ಅಧಿಪತಿಯಾಗಿರತಕ್ಕಂಥವನು ಅಂಗಾರಕ. ಹೀಗಾಗಿ ಈ ಕೋಲು ಮಿಂಚಾಗಿರಲಿ ಅಥವಾ ಒಂದಕ್ಕೊಂದು ಮೋಡಗಳು ಡಿಕ್ಕಿ ಹೊಡೆದು ಉತ್ಪತ್ತಿಯಾಗುವಂತಹ ಗರ್ಜನೆ ಏನಿದೆಯೋ ಅದಕ್ಕಾಗಿರಲಿ, ಅದರಿಂದ ಉತ್ಪತ್ತಿಯಾಗುವಂತಹ ಅಗ್ನಿಗಾಗಿರಲಿ, ಅಶನಿಪಾತಕ್ಕಾಗಿರಲಿ, ಪ್ರತಿಯೊಂದಕ್ಕೂ ಸಹಿತವಾಗಿ ವಿಶೇಷವಾಗಿ ಕುಜನನ್ನೇ ಹೇಳಿದ್ದಾರೆ. ಆದ್ದರಿಂದಲೇ ಕುಜನಿಗೆ ನಾವು ವಿಶೇಷವಾಗಿ ನಮನವನ್ನು ಸಲ್ಲಿಸಬೇಕಾಗಿರತಕ್ಕಂಥದ್ದು. ಕಾರಣ ಧರಣಿ ಗರ್ಭ ಸಂಭೋತಮ್ಮ ವಿದ್ಯುತ್ ಕಾಂತೇಜಮ ಪ್ರಭಮ್ಮ. ನೋಡಿ, ಧರಣಿ ಗರ್ಭ ಸಂಭೂತಂ, ಧರಣಿಯ ಮಗನ ಮಹಾವಿಷ್ಣು ಮತ್ತು ಧರಣಿ. ಧರಣಿ ಎಂದರೆ ಭೂದೇವಿ. ಆ ಭೂದೇವಿಯ ಮಗನಾಗಿರತಕ್ಕಂಥವನು ಅಂಗಾರಕ. ವಿದ್ಯುತ್ಕಾಂತಿಸಮ ಪ್ರಭಮ್ಮ,
ಕುಮಾರಂ ಶಕ್ತಿ ಹಸ್ತಂಚ. ಇವನು ಯಾವಾಗಲೂ ಕುಮಾರನೇ, ಭೂದೇವಿಗೆ ಮಾತ್ರ ಕುವರ ಅಲ್ಲ, ನಮಗೂ ಸಹಿತವಾಗಿ ಕುಮಾರ. ಕುಮಾರ ಹೇಳುವಂತಹ ಶಬ್ದವನ್ನು ಅಂಗಾರಕನಿಗೆ ಉಪಯೋಗಿಸಿದ್ದಾರೆ. ಹೀಗಾಗಿ ಕುಮಾರನ ರೂಪದಲ್ಲಿರತಕ್ಕಂಥವನು ಸದಾಕಾಲದಲ್ಲೂ ಸಹಿತವಾಗಿ ನೋಡುವುದಕ್ಕೆ ಕುಮಾರನ ರೂಪದಲ್ಲಿರತಕ್ಕಂತಹ ಅಂಗಾರಕನು ಕುಮಾರಂ ಶಕ್ತಿ ಹಸ್ತಂಜ ಮಂಗಲಂ ಪ್ರಣಮಾಮ್ಯಹಂ. ಶಕ್ತಿ ಹಸ್ತ, ಕೈಯಲ್ಲಿ ಒಂದು ಶಕ್ತಿಯಾಯುಧವನ್ನು ಹಿಡಿದಿರತಕ್ಕಂಥವನು. ಹಾಗಂತ ಸುಬ್ರಹ್ಮಣ್ಯನಿಗೂ ಕುಮಾರ ಹೇಳುವಂತಹ ಹೆಸರಿದೆ, ಅವನು ಶಕ್ತಿಯಾಯುಧವನ್ನು ಹಿಡಿದಿದ್ದಾನೆ. ಆದರೆ ಇಲ್ಲಿ ಧರಣಿ ಗರ್ಭ ಸಂಭೂತನಾಗಿರ್ತಕ್ಕಂತಹ ಕುಜನೂ ಸಹಿತವಾಗಿ ಕುಮಾರನ ರೂಪದಲ್ಲಿದ್ದು ಅವನು ಶಕ್ತಿ ಹಸ್ತನಾಗಿರುವಂತಹ ವಿಶೇಷತೆ ಬಹಳ ಅದ್ಭುತವಾಗಿರ್ತಕ್ಕಂತಹದ್ದು. ಆ ಕುಮಾರನಿಗೆ ಸಂಬಂಧಪಟ್ಟ ಹಾಗೆ, ಅರ್ಥಾತ್ ಕುಜನಿಗೆ ಸಂಬಂಧಪಟ್ಟ ಹಾಗೆ, ನಾವು ಹವನವನ್ನು ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಪೂಜಾ ಸಾಮಗ್ರಿಗಳು ಏನು ಬೇಕು ನೋಡಿ. ಹೋಮಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳಲ್ಲಿ ತುಪ್ಪ ಬೇಕು, ಚರು ಬೇಕು, ಚರು ಅಂದರೆ ಅನ್ನ, ಜೊತೆಯಲ್ಲಿ ವಿಶೇಷವಾಗಿ ಖದಿರದ ಸಮಿದಗಳು ಬೇಕಾಗಿರ್ತಕ್ಕಂಥದ್ದು, ಖೈರವೃಕ್ಷ. ಹಾಗಂತ ಖೈರವೃಕ್ಷದ ಅಡಿಭಾಗದಲ್ಲಿ ಹೋಮವನ್ನು ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆ ಅಂದರೆ ಅದು ಮುಳ್ಳು, ಕಂಟಕ ವೃಕ್ಷ. ಕಂಟಕ ವೃಕ್ಷದ ಅಡಿಭಾಗದಲ್ಲಿ ಹೋಮವನ್ನು ಮಾಡಕೂಡದು, ಅದು ಕಂಟಕಪ್ರಾಯವಾಗ್ತದೆ. ಆ ಹೋಮದ ಫಲ ವಿಶೇಷತೆಯು ಕಂಟಕಪ್ರಾಯವಾಗುವಂತಹ ಸಾಧ್ಯತೆ. ಈ ಹೋಮವನ್ನು ಮಾಡುವುದು ಯಾಕೆ, ಕಂಟಕಾದಿಗಳು ಇದ್ದರೆ ಅದನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ. ಹಾಗಂತ ಮಾಡುವುದರಿಂದಲೇ ಕಂಟಕ ಉತ್ಪತ್ತಿ ಆಗ್ತದೆ ಅಂತಾದರೆ ಯಾಕೆ ಮಾಡಬೇಕು? ಆದ್ದರಿಂದಲೇ ಆ ಕಂಟಕ ವೃಕ್ಷದ, ಖೈರ ವೃಕ್ಷದ, ಖದಿರ ವೃಕ್ಷದ ತುಣುಕುಗಳಿಂದ ವಿಶೇಷವಾಗಿ ಹೋಮವನ್ನು ಮಾಡುವಂತಹ ಪದ್ಧತಿ ಇರತಕ್ಕಂತಹದ್ದು ಖೈರ ಸಮಿತದಿಂದ. ಅದಕ್ಕೆ ಮಂತ್ರವನ್ನು ಹೇಳಿದ್ದಾರೆ, ಅಗ್ನೇರ ಮೂರ್ಧ ದಿವ ಕಕೋತ್ಪತಿ ಪೃಥಿವ್ಯಾ ಅಯಂ ಅಪಾಗುರೇತಾಗೂ ಸಿಜಿನ್ಮತಿ ಸ್ವಾಹ ಅಂಗಾರಕಾಯೇದನ್ನ ಸ್ಯೋ ನಾ ಪೃಥಿವಿ ಭವಾನ್ ರಕ್ಷರ ನಿಮೇಶನಿ ಯಚ್ಛ ನ ಶರ್ಮ ಸಪ್ರಥಾಯ್ ಅಧಿದೇವತಾ ಪೃಥಿವ್ಯಾ ಇದನ್ನ ಕ್ಷೇತ್ರಸ್ಯ ಪತೆ ಮಧುವಂತ ಮೋರ್ಮೆಮ್ಮ ಧೇ ನುರಿವ ಪಯೋ ಅಸ್ಮಾ ಸುಧೋಕ್ಷ್ವಾ. ನೋಡಿ, ಅಂಗಾರಕನ ಮಂತ್ರವನ್ನು ಉಪಯೋಗಿಸಿ ಹೋಮ ಹವನಾದಿಗಳನ್ನು ಮಾಡಿಕೊಳ್ಳುವುದರಿಂದ ಧೇನುರಿವ ಪಯೋ ಅಸ್ಮಾ ಸುಧೋಕ್ಷ್ವ, ಹಸು ಹಾಲನ್ನು ಹಿಂಡಿದ ಹಾಗೆ ನಮಗೆ ಭೂಮಿಯಲ್ಲಿ ಧಾನ್ಯವನ್ನು ಕೊಡ್ತಾನಂತೆ ಅಂಗಾರಕ. ಆದ್ದರಿಂದಲೇ ಕ್ಷೇತ್ರಪತಿ ಸಹಿತನಾಗಿರ್ತಕ್ಕಂತಹ ಅಂಗಾರಕನ, ಪೃಥಿವಿ ಸಹಿತನ ಅಂತ ಅಂಗಾರಕನ ಹೋಮವನ್ನು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ನಮ್ಮ ಆರೋಗ್ಯ ನಿಮಿತ್ತವಾಗಿ. ನೋಡಿ, ಕುಜನ ಅನುಗ್ರಹ ಉಂಟಾಯಿತು, ನಮಗೆ ಶಸ್ತ್ರಕ್ರಿಯೆಯ ಅವಶ್ಯಕತೆ ಇರುವುದಿಲ್ಲ, ನಮ್ಮ ದೇಹದ ಯಾವುದೇ ತುಣುಕನ್ನು ತೆಗೆದುಹಾಕುವುದಿಲ್ಲ, ನಮ್ಮ ದೇಹ ಸಮೃದ್ಧಿಯಾಗಿರ್ತದೆ, ಶಸ್ತ್ರಕ್ರಿಯೆ ಇತ್ಯಾದಿಗಳು ಆಗುವಂತಹ ಸಾಧ್ಯತೆ ಇಲ್ಲ. ಅದು ಆಗಬಾರದು ಹೇಳುವಂತಹ ಉದ್ದೇಶದಿಂದಲೇ ಅಂಗಾರಕ ಹೋಮವನ್ನು ಮಾಡಬೇಕಾಗಿರ್ತಕ್ಕಂಥದ್ದು, ರಕ್ತ ಶುದ್ಧಿಗಾಗಿ, ಮನಃಶುದ್ಧಿಗಾಗಿ, ಆತ್ಮಶುದ್ಧಿಗಾಗಿ, ಭೂಮಿ ಶುದ್ಧಿಗಾಗಿ, ಜೊತೆಯಲ್ಲಿ ದಾಂಪತ್ಯ ಜೀವನದ ಶುದ್ಧತೆಗಾಗಿಯೂ ಅಂಗಾರಕ ಹೋಮವನ್ನು ಮಾಡುವಂತಹ ಪದ್ಧತಿ ಇದೆ. ಒಂದು ಗಂಡ ಹೆಂಡತಿಯರನ್ನು ಕೂಡಿಸುವಂತಹ ಸ್ವರೂಪವೇ ಮಂಗಲ ಸ್ವರೂಪವಾಗಿರ್ತಕ್ಕಂಥದ್ದು, ಅವರನ್ನು ಬೇರೆ ಮಾಡುವ ಸ್ವರೂಪವೇ ಅಮಂಗಲ ಸ್ವರೂಪವಾಗಿರ್ತಕ್ಕಂಥದ್ದು. ಈ ಎರಡೂ ಗುಣಗಳು ಇರತಕ್ಕಂಥದ್ದು ಮಂಗಲದಲ್ಲಿ. ಆದ್ದರಿಂದಲೇ ಕುಜಶಾಂತಿ ಅವಶ್ಯಕವಾಗಿರ್ತಕ್ಕಂಥದ್ದು. ತಾವು ಇವತ್ತು ನೋಡಿರ್ತಕ್ಕಂಥದ್ದು ಕುಜಶಾಂತಿಯನ್ನು, ಕುಜಮಂತ್ರದಿಂದ ಹೋಮವನ್ನು ನೋಡಿಕೊಂಡಿದ್ದೀರಿ. ಸಾಧ್ಯವಾದಲ್ಲಿ ನೀವು ಮಾಡಿಕೊಳ್ಳಿ, ಅನುಕೂಲವಾಗ್ತದೆ. ಕುಜಶಾಂತಿ ಅರ್ಥಾತ್ ಕುಜಮಂತ್ರದಿಂದ ಹೋಮವನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ, ಮಂಗಳನ ಅನುಗ್ರಹಕ್ಕಾಗಿ ಶುಭವಾಗಲಿ. ಈಗ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ. ಇಂದಿನ ದಿವಸ ನವಗ್ರಹ ಯಾಗದಲ್ಲಿ ವಿಶೇಷವಾಗಿ ಮಂಗಳ ಗ್ರಹದ ಹೋಮವನ್ನು ತಾವೆಲ್ಲ ನೋಡಿಕೊಂಡಿದ್ದೀರಿ. ಇದು ಸಿದ್ದಾಪುರ ತಾಲೂಕು ಬಾನ್ಕುಳಿ ಮಠ, ರಾಮಚಂದ್ರಾಪುರ ಮಠದ ಶಾಖಾ ಮಠವಾಗಿರತಕ್ಕಂತಹ ಬಾನ್ಕುಳಿ ಮಠದಲ್ಲಿ ನಡೆದಿರತಕ್ಕಂತಹ ಮಹಾಯಾಗದ ಒಂದು ತುಣುಕು. ತುಂಬಾ ವಿಶೇಷವಾಗಿ ಮಹಾಯಾಗ ನಡೆದಿತ್ತು. ಅದರಲ್ಲಿ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಯಾಗ ವಿಶೇಷತೆಯನ್ನು ಇವತ್ತಿನ ದಿವಸ ದರ್ಶನ ಮಾಡಿಕೊಂಡಿದ್ದೀರಿ. ಮಂಗಳನ ಅನುಗ್ರಹಕ್ಕಾಗಿ, ಅಮಂಗಳ ದೋಷ ಪರಿಹಾರಕ್ಕಾಗಿ ಮಂಗಳ ಗ್ರಹ ಹೋಮ. ಜೊತೆಯಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ದಕ್ಷಿಣ ಗಂಗೆ ಅರ್ಥಾತ್ ಕಾವೇರಿ ನದಿಯ ತೀರ್ಥೋದ್ಭವವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ. ತುಂಬಾ ವಿಶೇಷವಾಗಿ ಬ್ರಹ್ಮಕುಂಡಿಕೆಯಲ್ಲಿ ಕಾವೇರಿ
ತೀರ್ಥೋದ್ಭವದ ದರ್ಶನ ಮಾಡಿಕೊಳ್ಳುವಂತಹ ಸುಯೋಗ ಇರತಕ್ಕಂಥದ್ದು ಇಂದಿನ ದಿವಸ ತುಲಾ ಸಂಕ್ರಮಣ. ಈ ಸಂದರ್ಭದಲ್ಲಿ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿರ್ತದೆ ನೋಡೋಣ. ನೋಡಿ, ಮೇಷರಾಶಿಯವರಿಗೆ ಎಂದಿನಂತೆ ರಾಹು ನಿಮ್ಮ ರಾಶಿಯಲ್ಲಿದ್ದಾರೆ. ಕೇಂದ್ರ ರಾಶಿಯಲ್ಲಿ ಅರ್ಥಾತ್ 4ನೇ ಮನೆಯಲ್ಲಿ ಸುಖಸ್ಥಾನದಲ್ಲಿ ಚಂದ್ರ ಇದ್ದಾನೆ ಪುಷ್ಯಮಿ ನಕ್ಷತ್ರದಲ್ಲಿ. 7ನೇ ಮನೆಯಲ್ಲಿ ಕೇತು ಮತ್ತು ರವಿಯ ಯುತಿಯಾಗಿರ್ತಕ್ಕಂಥದ್ದು, ಪರಸ್ಪರ ವೈರಿಗಳಾಗಿ ನಿಂತುಕೊಂಡಿದ್ದಾರೆ ಕೇತು ಮತ್ತು ರವಿ. ಕರ್ಮಸ್ಥಾನದಲ್ಲಿ 10ನೇ ಮನೆಯಲ್ಲಿ ಶನಿ ಮತ್ತು ಮಾಂದಿಯರ ಯುತಿ. ಕೇಂದ್ರ ಸ್ಥಿತಿಯಲ್ಲಿ 4ನೇ ಮನೆಯಲ್ಲಿ ಮಾತ್ರ ಚಂದ್ರ ಇದ್ದಾನೆ ಸುಖಸ್ಥಾನದಲ್ಲಿ. ಅಲ್ಪ ಸುಖ ಇರತಕ್ಕಂಥದ್ದು ಇವತ್ತಿನ ದಿವಸ. 7ನೇ ಮನೆಯಲ್ಲಿ ರವಿ ನೀಚ ಸ್ಥಾನಕ್ಕೆ ಬಂದಿದ್ದರಿಂದ, ಪಂಚಮಾಧಿಪತಿ ನೀಚ ಸ್ಥಾನಕ್ಕೆ ಬಂದಿದ್ದರಿಂದ ಹೊಟ್ಟೆಯ ಭಾಗದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಮೇಷರಾಶಿಯವರಿಗೆ. ಆರೋಗ್ಯದ ಕೊರತೆ, ನಿದ್ದೆಯ ಕೊರತೆ, ದೈಹಿಕವಾಗಿ ಶ್ರಮದ ಕೊರತೆ ಇತ್ಯಾದಿಗಳ ಕೊರತೆಯಿಂದಾಗಿ ಆಯಾಸ ಉಂಟಾಗುವ ಸಾಧ್ಯತೆ ಇದೆ ದೇಹಕ್ಕೆ. ಕಾರಣ ನಿಮ್ಮ ರಾಶಿಯಲ್ಲೇ ರಾಹು ಇರುವುದರಿಂದ. ಕರ್ಮರಾಶಿಯಲ್ಲಿರ್ತಕ್ಕಂತಹ ಶನಿಮಾಂದಿಯರ ಯುತಿಯಿಂದ ಉದ್ಯೋಗವೂ ನಾಶವಾಗ್ತದೆ ಅಥವಾ ಉದ್ಯೋಗದಲ್ಲಿ ನಿಮಗೆ ಅಡಚಣೆ ಉಂಟಾಗುವ ಸಾಧ್ಯತೆ ಇದೆ. ಇದೆಲ್ಲ ದೋಷ ಪರಿಹಾರಕ್ಕೆ ನೀವು ಇವತ್ತಿನ ದಿವಸ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಮಂಗಳನ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ, ಮಂಗಳನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ, ಈಗಾಗಲೇ ದರ್ಶನ ಮಾಡಿಕೊಂಡಿದ್ದೀರಿ, ನೀವು ಮಾಡಿದ್ದಲ್ಲ, ದರ್ಶನ ಮಾಡಿಕೊಂಡಿದ್ದೀರಿ, ನೀವು ಮಾಡಿಕೊಳ್ಳಬೇಕು. ನೀವು ಮಂಗಳ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ಅಮಂಗಳ ದೋಷ ಪರಿಹಾರವಾಗ್ತದೆ, ಅಪಶಕುನ ದೋಷ ಪರಿಹಾರ ಆಗ್ತದೆ, ದುಶ್ಶಕುನ ದೋಷ ಪರಿಹಾರವಾಗ್ತದೆ. ನಿಮಗೆ ಸದಾಕಾಲದಲ್ಲೂ ಶುಭ ಶಕುನಗಳು ಮಾಡಿಕೊಳ್ಳಿ, ಶುಭವಾಗುತ್ತೆ ಮೇಷರಾಶಿಯವರು. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಸುಖಾಧಿಪತಿ. ಶತ್ರು ರಾಶಿಯಲ್ಲಿದ್ದಾನೆ, ರೋಗಸ್ಥಾನದಲ್ಲಿದ್ದಾನೆ, ಈಗಾಗಲೇ ತುಲಾ ಸಂಕ್ರಮಣ ಆರಂಭವಾಗಿದೆ. ನಿಮ್ಮ ರಾಶಿಯಿಂದ ಬಾಧಾಸ್ಥಾನದಲ್ಲಿ ಶನಿ ಮಾಂದಿಯರ ಯುತಿ. ಸ್ವಲ್ಪ ಪಿತೃದೋಷ ತಾಗುವ ಸಾಧ್ಯತೆ ಇದೆ. ಕಳೆದ ಪಿತೃಪಕ್ಷದಲ್ಲಿ ನೀವು ಪಿತೃಶಾಂತಿಯನ್ನು ಮಾಡಿಸಿಕೊಂಡಿದ್ದೀರೋ ಇಲ್ಲವೋ ಗೊತ್ತಿಲ್ಲ. ಮಾಡಿಸಿಕೊಂಡಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಷೇಮ, ಇಲ್ಲದಿದ್ದಲ್ಲಿ ಪಿತೃಕೋಪ ಉಂಟಾಗುವ ಸಾಧ್ಯತೆ ಬಾಧಾಸ್ಥಾನದಲ್ಲಿ ಶನಿ ಮಾಂದಿಯರ ಯುತಿ. ಪಿತೃಕಾರಕರೂ ಸಹಿತವಾಗಿ ನೀಚನಾಗಿ 6ನೇ ಮನೆಯಲ್ಲಿದ್ದಾನೆ ರೋಗಸ್ಥಾನದಲ್ಲಿ. ರೋಗಬಾಧೆ, ಹೊಟ್ಟೆಯಲ್ಲಿ ರೋಗಬಾಧೆ, ಹೊಟ್ಟೆಯ ಮೇಲ್ಭಾಗದಲ್ಲಿ ಚರ್ಮದಲ್ಲಿ ರೋಗಬಾಧೆ, ತುಲಾರಾಶಿಯಲ್ಲಿ ಅಂದರೆ ಕಿಬ್ಬೊಟ್ಟೆಯಲ್ಲಿ ರೋಗಬಾಧೆ ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು. ಮಲಬದ್ಧತೆ ಉಂಟಾಗಬಹುದು, ಮಲರೋಗ ಉಂಟಾಗಬಹುದು, ಪೈಲಸ ಸಂಬಂಧವಾದಂತಹ ಕಾಯಿಲೆಗಳು ಕಾಣಿಸಬಹುದು, ಜೊತೆಯಲ್ಲಿ ಪೈಶಾಚಕ ಬಾಧೆಗಳು ಉಂಟಾಗುವ ಸಾಧ್ಯತೆ ಇದೆ. ಇದೆಲ್ಲ ದೋಷ ಪರಿಹಾರಕ್ಕೆ ನೀವು ಇವತ್ತಿನ ದಿವಸ ಸಂಕ್ರಮಣ ಕಾಲ ಇದ್ದದ್ರಿಂದ ಮಧ್ಯಾಹ್ನ ವ್ಯಾಪಿನಿಯಾಗಿರ್ತಕ್ಕಂಥದ್ದು ವಿಷುವತ್ ಪುಣ್ಯಕಾಲ. ಈ ಪುಣ್ಯಕಾಲದಲ್ಲಿ ವಿಶೇಷವಾಗಿ ತರ್ಪಣಾದಿಗಳನ್ನು ಮಾಡಿಕೊಳ್ಳಿ. ಪಿತೃದೇವತೆಗಳಿಗೆ ತರ್ಪಣವನ್ನು ಕೊಡುವುದರಿಂದಲೂ ಸಹಿತವಾಗಿ ವಿಶೇಷವಾದಂತಹ ಫಲ ಇದೆ ಇವತ್ತಿನ ದಿವಸ. ಜೊತೆಯಲ್ಲಿ ನೀವು ತುಲಾ ಸಂಕ್ರಮಣದ ಆಚರಣೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ಬಾಧೆಗಳೆಲ್ಲವೂ ಸಹಿತವಾಗಿ ನಿವಾರಣೆಯಾಗುತ್ತೆ, ಸೂರ್ಯನ ಅನುಗ್ರಹವಾಗ್ತದೆ, ಕಷ್ಟಗಳು ದೂರವಾಗುತ್ತೆ, ರೋಗ ನಿವಾರಣೆ ಆಗ್ತದೆ, ನಿರೋಗಿಯಾಗ್ತೀರಿ, ಮಾಡ್ಕೊಳ್ಳಿ, ಶುಭ ಆಗುತ್ತೆ ವೃಷಭ ರಾಶಿಯವರು. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಮಂಗಳ ಇದ್ದಾನೆ. ಇವತ್ತು ಬೆಳಗ್ಗೆ 7:30 ಸರಿಯಾಗಿ ಮಂಗಳನ ದರ್ಶನವನ್ನು ಮಾಡಿಕೊಂಡಿದ್ದೀರಿ ಹೋಮದ ಮೂಲಕವಾಗಿ. ಹೋಮಕುಂಡದ ಈಶಾನ್ಯ ಭಾಗದಲ್ಲಿ 3 ಕಲಶವನ್ನಿಟ್ಟಿದ್ದಾರೆ. ಅಗ್ನಿರ ಮೂರ್ಧ ಶಿವನಾ ಪೃಥಿವಿ ಕ್ಷೇತ್ರಸ್ಯಪತೆ ಅಧಿದೇವತಾ ಪ್ರತಿದೇವತಾ ಸಹಿತವಾಗಿರ್ತಕ್ಕಂತಹ ಅಂಗಾರಕನ ಕಲಶವಾಗಿರ್ತಕ್ಕಂತಹದ್ದು. ಮೇಲ್ಭಾಗದಲ್ಲಿ ಕುಜನ ಕಲಶ, ಬಲಭಾಗದಲ್ಲಿ ಪೃಥಿವಿ ಕಲಶ, ಎಡಭಾಗದಲ್ಲಿ ಕ್ಷೇತ್ರಪತಿಯ ಕಲಶ ಇರತಕ್ಕಂತಹದ್ದು. ಅಧಿದೇವತಾ ಪ್ರತಿದೇವತಾ ಸಹಿತನಾಗಿರ್ತಕ್ಕಂತಹ ಅಂಗಾರಕನ ಆರಾಧನೆ, ಜೊತೆಯಲ್ಲಿ ಅಂಗಾರಕನ ಮಂತ್ರದಿಂದ ಹೋಮ. ಓಂ ಅಗ್ನೇರ್ ಮೂರ್ಧ ದಿವಃ ಕಕೋತ್ಪತಿ ಪೃಥಿವ್ಯಾ ಅಯಂ ಅಪಾಗುರೇತಾಗೂ ಶಿಜಿನ್ಮತಿ ಸ್ವಾಹ. ದರ್ಶನ ಮಾಡಿಕೊಂಡಿದ್ದೀರಿ, ನಿಮ್ಮ ಕಿವಿಗಳಿಂದ ಕೇಳಿದ್ದೀರಿ ಮಂತ್ರವನ್ನು. ಶುತಂ ಹರತಿ ಪಾಪಾನಿ, ಕೇಳಿದರೂ ಸಹಿತವಾಗಿ ಪಾಪ ಹರಣವಾಗ್ತಿದೆ ಅಂತೆ. ಆದ್ದರಿಂದ ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಶುಭ ಇದೆ. ಆದರೂ ಸಹಿತವಾಗಿ ಅಷ್ಟಮ ಶನಿ ಅಷ್ಟಮದ ಮಾಂದಿ,
ಎಂಟನೇ ಮನೆಯಲ್ಲಿ ಶನಿಮಾಂದ್ಯರ ಜೊತೆ ಆಯಿತು, ಆಯುಷ್ಯಕ್ಕೆ ತೊಂದರೆ ಅಂತ ಹೇಳಿದ್ದಾರೆ. ಆಯುಷ್ಯ ಹೋಮವನ್ನು ಮಾಡಿಕೊಳ್ಬೇಕು ಅಂತ ಮತ್ತೆ ವೇದಮಂತ್ರಗಳು ಹೇಳುತ್ತದೆ. ಯೋ ಬ್ರಹ್ಮ ಬ್ರಹ್ಮಣ ಉಜ್ಜಭಾರ ಪ್ರಾಣೇಶ್ವರ ಕೃತಿವಾಸ ಅಪ್ಪಿನಾಕಿ, ಶಿವನನ್ನು ಆರಾಧಿಸಬೇಕು ಆಯುಷ್ಯ ಹೋಮದ ಮೂಲಕವಾಗಿ. ಕಾಲನಿಗೂ ಕಾಲ ಪುರುಷ ಅವನು, ಅರ್ಥಾತ್ ಕಾಲ ಸೂರ್ಯನಾರಾಯಣ, ಕಾಲಪುರುಷ ಯಮಧರ್ಮ. ಕಾಲಪುರುಷನಿಗೂ ಮಹಾಕಾಲ ಯಾರು? ಪರಮೇಶ್ವರ. ಪರಮೇಶ್ವರನ ಅಣತಿಯಂತೆ ಯಮಧರ್ಮ ತನ್ನ ಕೈಂಕರ್ಯವನ್ನು ಮಾಡ್ತಾನೆ. ಆ ಯಮಧರ್ಮನ ದರ್ಶನ ಆಗುವ ಸಾಧ್ಯತೆ ಜವರಾಯನ ದರ್ಶನ. ಅವನಿಗೆ ಜವರಾಯ ಹೇಳುವಂತಹ ಒಂದು ನಾಮಧೇಯ ಇರತಕ್ಕಂಥದ್ದು. ಜವರಾಯ ಅಂದ್ರೇನು? ದೇಹ ಭಾವದಲ್ಲಿರ್ತಕ್ಕಂತಹ ಆತ್ಮವನ್ನು ಸೆಳೆದುಕೊಂಡು ಹೋಗುವವನು. ಆದ್ದರಿಂದಲೇ ಅವನಿಗೆ ಜವರಾಯ ಹೇಳುವಂತಹ ಹೆಸರು ಇದೆ. ಸ್ವಪ್ನದಲ್ಲಿ ಆದರೂ ಯಮ ದರ್ಶನವಾಗ್ತದೆ, ಕ್ವಾಣನ ದರ್ಶನವಾಗ್ತದೆ, ಅಥವಾ ಯಮನ ಚಾಟಿಯ ದರ್ಶನ ಆಗ್ತದೆ, ಅಥವಾ ಯಮಕಿಂಕರರ ದರ್ಶನ ಆಗ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಎಲ್ಲ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾ ಆರಾಧನೆ. ನೋಡಿ, ತಾಯಿ ಚಾಮುಂಡೇಶ್ವರಿ ಕುಳಿತಿದ್ದಾಳೆ, ಅವಳ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ದುರ್ಗತಿ ನಾಶಿನಿ, ಎಲ್ಲ ದೋಷಗಳು ಪರಿಹಾರವಾಗುತ್ತೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮಿಥುನ ರಾಶಿಯವರು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಜನ್ಮ ರಹಸ್ಯ ಸಂಕಲ್ಪ, ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಪರಿಹಾರ ಸಂಕಲ್ಪ, ಜೊತೆಗೆ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಇದು ಸ್ಟಾರ್ ಸುವರ್ಣ ವಾಹಿನಿಯ ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ಟಾರ್ ಸುವರ್ಣ ವಾಹಿನಿಯ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಜನ್ಮ ರಹಸ್ಯ ಸಂಕಲ್ಪ. ಗುರುಗಳೇ, ಜನ್ಮ ರಹಸ್ಯ ಸಂಕಲ್ಪದಲ್ಲಿ ಇವತ್ತೇನು ತಿಳಿಸ್ಕೊಡ್ತಾ ಇದ್ದೀರಾ? ಇಂದಿನ ದಿನ ಜನ್ಮ ರಹಸ್ಯ ಸಂಕಲ್ಪದಲ್ಲಿ ವಿಶೇಷವಾಗಿ ಪೂರ್ವಭದ್ರ ನಕ್ಷತ್ರ 25ನೇ ನಕ್ಷತ್ರವಾಗಿರ್ತಕ್ಕಂಥದ್ದು, ಆ ನಕ್ಷತ್ರದ ವಿಶೇಷತೆಯನ್ನು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದಿದೆ. ನೋಡಿ, ಪೂರ್ವಭದ್ರ ನಕ್ಷತ್ರ ಇದು ಗುರುವಿನ ನಕ್ಷತ್ರವಾಗಿರ್ತಕ್ಕಂಥದ್ದು. ಪುಷ್ಯ ನಕ್ಷತ್ರ, ಪೂರ್ವಭದ್ರ ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರ ಇವೆಲ್ಲವೂ ಗುರುವಿನ ನಕ್ಷತ್ರವಾಗಿರ್ತಕ್ಕಂಥದ್ದು. ಗುರು ಇದಕ್ಕೆ ಅಧಿಪತಿಯಾಗಿದ್ದಾನೆ. 16 ವರ್ಷಗಳವರೆಗೆ ಭೋಗಿಸುವಂತಹ ಸಾಮರ್ಥ್ಯ ಇರತಕ್ಕಂಥದ್ದು. 120 ವರ್ಷಗಳಲ್ಲಿ ದೈಹಿಕವಾಗಿ ಸದೃಢವಾಗಿರಲಿಕ್ಕೆ ಗುರುವಿನ ಅನುಗ್ರಹ ಬೇಕು. ಜ್ಞಾನ ಸಂಪತ್ತನ್ನು ಗಳಿಸಿಕೊಳ್ಳಲಿಕ್ಕೆ ಗುರುವಿನ ಅನುಗ್ರಹ ಬೇಕು. ನಮ್ಮ ಗುರಿಯನ್ನು ತಲುಪಲಿಕ್ಕೆ ಗುರುವಿನ ಅನುಗ್ರಹ ಬೇಕು. ಇದನ್ನೆಲ್ಲವನ್ನು ಸಂಪಾದಿಸುವಂತಹ ನಕ್ಷತ್ರವೇ ಪೂರ್ವಭದ್ರ ನಕ್ಷತ್ರವಾಗಿರತಕ್ಕಂಥದ್ದು. ಆದರೆ ಪೂರ್ವಭದ್ರ ನಕ್ಷತ್ರ ತ್ರಿಪಾದಿ ನಕ್ಷತ್ರವಾದ್ದರಿಂದ ಜನನದಲ್ಲಿ ದೋಷ ಇಲ್ಲ, ಮರಣದಲ್ಲಿ ಮಾತ್ರ ದೋಷ ಇರತಕ್ಕಂಥದ್ದು. ಆದ್ದರಿಂದ ಪೂರ್ವಭದ್ರ ನಕ್ಷತ್ರದಲ್ಲಿ ಮರಣ ಹೊಂದಿದಲ್ಲಿ ಮನೆಯನ್ನು ಬಿಡಬೇಕಾಗ್ತದೆ, ಶಾಂತಿಯನ್ನು ಮಾಡಿಕೊಳ್ಳಬೇಕಾಗ್ತದೆ. ಜೊತೆಯಲ್ಲಿ ಧನಿಷ್ಠಾ ಪಂಚಕದಲ್ಲಿ ಧನಿಷ್ಠ, ಶತವಿಷ, ಪೂರ್ವಭದ್ರ, ಉತ್ತರಭದ್ರ, ರೇವತಿ ಈ 5 ನಕ್ಷತ್ರಗಳು ಅರ್ಥಾತ್ 4.5 ನಕ್ಷತ್ರಗಳು ಸಹಿತವಾಗಿ ವಿಶೇಷವಾಗಿ ಧನಿಷ್ಠಾ ಪಂಚಕವಾಗಿರತಕ್ಕಂಥದ್ದು. ಈ ಧನಿಷ್ಠಾ ಪಂಚಕ ಶಾಂತಿಯಲ್ಲಿ ಈ ಮಂತ್ರಕ್ಕೂ ಸಹಿತವಾಗಿ ಹೋಮವನ್ನು ಹೇಳಿದ್ದಾರೆ. ಆದ್ದರಿಂದ ಧನಿಷ್ಠಾ ಪಂಚಕದಲ್ಲಿ ಹೋಮವನ್ನು ಮಾಡಿಕೊಳ್ಳಬೇಕು ಪೂರ್ವಭದ್ರ ನಕ್ಷತ್ರದವರು. ಒಟ್ಟಾರೆ ಪೂರ್ವಭದ್ರ ನಕ್ಷತ್ರ ಶುಭ ಕೆಲಸಕ್ಕೆ ಅಲ್ಪ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಪೂರ್ಣ ಶುಭ ಅಲ್ಲ, ಅಶುಭವೇನು ಅಲ್ಲವೇ ಅಲ್ಲ, ಅಲ್ಪ ಮಟ್ಟಿಗೆ ಶುಭವಾಗಿರ್ತಕ್ಕಂಥದ್ದಿದೆ. ಜೊತೆಯಲ್ಲಿ ಪೂರ್ವಭದ್ರ ನಕ್ಷತ್ರ ಪೂರ್ವ ಕರ್ಮಗಳಿಗೆ ಅನುಕೂಲ, ಉತ್ತರ ಕರ್ಮಕ್ಕೆ ದೋಷ ಇರತಕ್ಕಂಥದ್ದು, ಅಪರ ಕರ್ಮಕ್ಕೆ ದೋಷ ಇದೆ. ಆದ್ದರಿಂದ ದೋಷಯುಕ್ತವಾದಂತಹ ಪೂರ್ವಭದ್ರ ನಕ್ಷತ್ರದವರು ಶಾಂತಿಯನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ. ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿನಿತ್ಯ ಇದೇ ರೀತಿ ನೀವು ಸುವರ್ಣ ಸಂಕಲ್ಪ ನೋಡೋದ್ರಿಂದ ಜನ್ಮ ರಹಸ್ಯ ಸಂಕಲ್ಪದಲ್ಲಿ ಹಲವಾರು ವಿಚಾರಗಳನ್ನು ತಿಳ್ಕೋಬಹುದು. ಈಗ ರಾಶಿಗಳ ರಾಶಿಫಲ ಮುಂದುವರೆಸುವಂತಹ ಸಮಯ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಶುಭದ ಕಾಲ. ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ, ಸ್ವಕ್ಷೇತ್ರದಲ್ಲಿ ಸ್ಥಾನಬಲ, ಮಾನಸಿಕವಾಗಿ ಹತೋಟಿ ಚೆನ್ನಾಗಿದೆ, ಗುರುವಿನ ಪೂರ್ಣ ದೃಷ್ಟಿ ಇದೆ, ದೈವಾನುಕೂಲ ಚೆನ್ನಾಗಿದೆ. ಹಾಗಿದ್ದಾಗ ದೈವ ಬಲ ಇರುವಂತಹ ಪುರುಷನಿಗೆ ಯಾವ ತೊಂದರೆಯೂ ಆಗೋದಿಲ್ಲ. ಯಾಕೆ ಹೇಳ್ತಾ ಇದ್ದೇನೆ? ಸಪ್ತಮದಲ್ಲಿ ಶನಿ ಮಾಂದ್ಯರ ದೃಷ್ಟಿ ಇರತಕ್ಕಂಥದ್ದು. ಮಂದ ಮಾಂದ್ಯರ ಯುತಿಯಾಯಿತು, ದೃಷ್ಟಿ ಬಿತ್ತು, ಆಗ ನಿಮಗೆ ಪ್ರೇತಬಾಧೆ ಅಂತ ಹೇಳಿದ್ದಾರೆ. ಆಗ ನಿಮ್ಮ ಪಿತೃದೇವತೆಗಳು ದುರ್ಮರಣದಲ್ಲಿ ಹೋಗಿರತಕ್ಕಂಥವರು, ದುರ್ಗತಿಯಲ್ಲಿರ್ತಕ್ಕಂಥವರು, ನರಕವಾಸಿಗಳು,
ಅವರು ನಿಮ್ಮ ಮೇಲೆ ದೃಷ್ಟಿಯನ್ನು ಹಾಯಿಸ್ತಾರಂತೆ. ನಮ್ಮ ಕುಟುಂಬದಲ್ಲಿಯ ಜನರನ್ನು ಒಂದು ಸಾರಿ ನೋಡ್ಕೊಂಡು ಹೋಗೋಣ ಅಂತ ಬರ್ತಾರೆ. ಬಂದ ತಕ್ಷಣದಲ್ಲೇ ನಿಮಗೆ ಶುರುವಾಗುತ್ತೆ ಭಯ, ಆತಂಕ, ಉದ್ವೇಗ, ಏನೇನೋ ನಡೆದು ಹೋಗುತ್ತೆ, ಘಟನೆಗಳು, ಕೈಘಟನೆಗಳು, ಅದೆಲ್ಲವನ್ನು ದೂರ ಮಾಡುವಂತಹ ಶಕ್ತಿ ದುರ್ಗಿಯಲ್ಲೇ ಇರತಕ್ಕಂತಹದ್ದು. ಮಂಗಳವಾರ ದುರ್ಗಾ ದೇವತಾ ಆರಾಧನೆ ಜೊತೆಯಲ್ಲಿ ಮಂಗಳ ಗ್ರಹಣ ಹೋಮ ವಿಶೇಷವಾಗಿ ದರ್ಶನ ಮಾಡಿಕೊಂಡಿದ್ದೀರಿ. ರಕ್ತ ಸಂಬಂಧವಾದಂತಹ ಕಾಯಿಲೆಗಳಿದ್ದರೆ ದೂರವಾಗ್ತದೆ. ತಲೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಯಾವುದಾದ್ರೂ ಇದ್ದರೂ ಸಹಿತವಾಗಿ ಬ್ರೈನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಅದನ್ನು ಪರಿಹಾರ ಮಾಡಲಿಕ್ಕೆ ಮಂಗಳ ಗ್ರಹದ ಹೋಮ ಬೇಕು. ಕಿಡ್ನಿಗೆ ಸಂಬಂಧಪಟ್ಟಂತಹ ದೋಷಾದಿಗಳಿದ್ದರೂ ಸಹಿತವಾಗಿ ಆ ದೋಷ ಪರಿಹಾರಕ್ಕೆ ಮಂಗಳ ಗ್ರಹನ ಅನುಗ್ರಹ ಬೇಕು. ಗುಪ್ತಾಂಗಗಳ ಶುದ್ಧತೆಗಾಗಿ ಬೇಕಾಗಿರತಕ್ಕಂಥದ್ದು ಮಂಗಳ ಗ್ರಹನ ಅನುಗ್ರಹ. ಹಾಗಿದ್ದಾಗ ಮಾತ್ರ ನೀವು ಸಶಕ್ತರಾಗಿರ್ತೀರಿ, ಶಕ್ತಿವಂತರಾಗಿರ್ತೀರಿ, ವೀರ್ಯವಂತರಾಗಿರ್ತೀರಿ, ಗುಣವಂತರಾಗಿರ್ತೀರಿ, ಚೈತನ್ಯವಂತರಾಗ್ತೀರಿ. ಇಲ್ಲದಿದ್ದಲ್ಲಿ ಇದೆಲ್ಲವೂ ಉಡುಗಿ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು. ನರ ಸತ್ತ ಹಾಗೆ ಬಿದ್ದುಕೊಳ್ಳುವಂತಹ ಸಾಧ್ಯತೆ, ನರಗಳೆಲ್ಲವೂ ಸಹಿತವಾಗಿ ಜೀವ ಕಳೆದುಕೊಳ್ಳುತ್ತದೆ. ಆದ್ದರಿಂದ ಮಂಗಳ ಗ್ರಹನ ಅನುಗ್ರಹವನ್ನು ಪಡ್ಕೊಳ್ಳಿ. ಅಲ್ಲಿಂದಲೇ ದರ್ಶನ ಮಾಡಿಕೊಂಡಿದ್ದೀರಿ, ಆದರೂ ಸಹಿತವಾಗಿ ನೀವು ಸಹಿತವಾಗಿ ಸಮಯ ಸಿಕ್ಕಾಗ ಮಂಗಳ ಗ್ರಹ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ದೋಷ ಬಾಧೆಗಳು ಪರಿಹಾರವಾಗ್ತದೆ. ದೋಷವೇ ಬೇರೆ, ಬಾಧೆಯೇ ಬೇರೆ, ದೋಷ ಬಾಧೆಗಳು ಪರಿಹಾರವಾಗ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ದುರ್ಗಾರಾಧನೆ, ಮಂಗಳ ಗ್ರಹದ ವಿಶೇಷತೆ, ಪಿತೃತರ್ಪಣ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಕ್ಷೇಮ ಆಗ್ತದೆ. ಸಿಂಹರಾಶಿ ಅಧಿಪತಿಯಾಗಿರತಕ್ಕಂತಹ ರವಿ ನೀಚ ಸ್ಥಾನವನ್ನು ಅಲಂಕರಿಸಿದ ಇವತ್ತಿನ ದಿವಸ ಅಜ ವೃಷಭ ಮೃಗಾಂಗನ ಕುಳೀರ ಝಷ ವಣಿಜೌಷ ದಿವಾಕರಾದಿ ತುಂಗಾಹ ಅಂತ ಹೇಳಿದ್ದಾರೆ. ಅಜ ಅಂದರೆ ಮೇಷರಾಶಿ, ಅಜ ಅಂದರೆ ಬ್ರಹ್ಮ, ಮೇಲಿನವನು. ಮೇಲಿನ ರಾಶಿ ಯಾವುದು? ಮೇಲಿನ ರಾಶಿ ಯಾವುದು? ಮೇಷರಾಶಿ. ಮೊದಲನೇ ರಾಶಿಯೇ ಮೇಷರಾಶಿ, ಮೇಲಿನ ರಾಶಿ. ಆ ಮೇಲಿನ ರಾಶಿಯ ಅಧಿಪತಿ ಕುಜ ಅಲ್ವೇ? ಆ ಮೇಲಿನ ರಾಶಿಯೇ ಉಚ್ಚ ರಾಶಿ ಆಗಿರ್ತಕ್ಕಂಥದ್ದು ಸೂರ್ಯನಿಗೆ. ಮೇಷರಾಶಿಯಲ್ಲಿ ಉಚ್ಚನಾಗಿರ್ತಾನಂತೆ, ಅದೇ ತುಲಾರಾಶಿಯಲ್ಲಿ ನೀಚನಾಗಿರ್ತಾನೆ. ಅರ್ಥಾತ್ ಸಿಂಹರಾಶ್ಯಾಧಿಪತಿಯಾಗಿರತಕ್ಕಂತಹ ರವಿ ನೀಚ ಸ್ಥಾನಕ್ಕೆ ಹೋಗಿದ್ದಾನೆ ಇವತ್ತಿನ ದಿವಸ. ಇನ್ನು ಒಂದು ತಿಂಗಳು ಅವನು ನೀಚ ಸ್ಥಾನದಲ್ಲೇ ಇರ್ತಾನೆ. ಯಾರು? ರವಿ. ರವಿ ಕೇತುವಿನ ಸಂಪರ್ಕ ಇನ್ನೇನು ಹತ್ರನೇ ಇದೆಯಲ್ಲ ಗ್ರಹಣ. ರವಿ ಮತ್ತು ಕೇತುವಿನ ಯುತಿ ಆಯಿತು ಅಂದ್ರೆ ಕೂಡ ಕೇತುಗ್ರಸ್ತ ಸೂರ್ಯಗ್ರಹಣ, ಕೇತುಗ್ರಸ್ತ ಸೂರ್ಯಗ್ರಹಣ ಹತ್ರ ಬರ್ತಾ ಇದೆ. ಬರುವ ಅಮಾವಾಸ್ಯೆಯ ದಿವಸ ಕೇತುಗ್ರಸ್ತ ಸೂರ್ಯಗ್ರಹಣ. ಹೀಗಾಗಿ ಸೂರ್ಯನು ಕೇತುವಿನ ಸಮೀಪಕ್ಕೆ ಬಂದುಬಿಟ್ಟ, ಅರ್ಥಾತ್ ನೀಚ ಸ್ಥಾನಕ್ಕೆ ಬಂದಿದ್ದಾನೆ ಅಂದರೆ ಆರೋಗ್ಯ ಸಿಂಹರಾಶಿಯವರಿಗೆ ಕೆಡ್ತದೆ. ಆಗಾಗ ತೊಂದರೆಯನ್ನು ಅನುಭವಿಸ್ತೀರಿ. ಹೊಟ್ಟೆ ನೋವು, ಹೊಟ್ಟೆಯಲ್ಲಿ ಬಾಧೆ, ಹೊಟ್ಟೆ ಬೇನೆ, ಉದರ ಬೇನೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ಪರಿಹಾರಕ್ಕಾಗಿ ವೈದ್ಯರ ಸಲಹೆ, ಹಿರಿಯವರ ಸಲಹೆ, ಅಜ್ಜಿ ಕಷಾಯ ಇತ್ಯಾದಿಗಳನ್ನೆಲ್ಲ ಮಾಡಿಕೊಳ್ಳುವ ಸಾಧ್ಯತೆ ಇರತಕ್ಕಂತಹದ್ದು. ಆದರೂ ಸಹಿತವಾಗಿ ಏನೋ ಒಂದು ರೀತಿಯಾದಂತಹ ಅಯೋಮಯ. ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸೂರ್ಯ ನಮಸ್ಕಾರ, ಆದಿತ್ಯರದೇ ಪಾರಾಯಣ. ಆದರೆ ಇಂದು ಮಾತ್ರ ನೀವು ಮಂಗಳ ಗ್ರಹದ ದರ್ಶನ, ಹೋಮವನ್ನು ದರ್ಶನ ಮಾಡಿಕೊಂಡು. ಮಂಗಳ ಗ್ರಹ ಅಂದರೆ ಅಲ್ಲೂ ಹೋಗಿ ದರ್ಶನ ಮಾಡೋದಲ್ಲ, ಇವತ್ತಿನ ದಿವಸ ದರ್ಶನ ಈಗಾಗಲೇ ಮಾಡಿಕೊಂಡಿದ್ದೀರಿ. ನಿಮ್ಮ ಮನೆಯಲ್ಲೂ ಮಂಗಳನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಾದಿಗಳನ್ನು ಪಠನ ಮಾಡುವುದರಿಂದ ಮಂಗಳನ ಅನುಗ್ರಹದಿಂದ ದುರ್ಗಾದೇವತೆಯು ಸುಪ್ರೀತಳಾಗ್ತಾಳೆ. ದುರ್ಗಾದೇವತೆಯು ಸುಪ್ರಸನ್ನಳಾದರೆ ನಿಮ್ಮ ರೋಗಬಾಧೆಗಳೆಲ್ಲ ಪರಿಹಾರವಾಗ್ತದೆ, ಶುಭ ಉಂಟಾಗ್ತದೆ ಸಿಂಹರಾಶಿಯವರಿಗೆ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ಶುಕ್ರ ಮತ್ತು ಬುಧರ ಯುತಿ ನೋಡಿ. ರವಿ ಇದ್ದ ಇಷ್ಟು ದಿವಸ ನಿಮ್ಮ ಜೊತೆಯಲ್ಲಿ, ಬುಧನಿಗೆ ಬುಧಾದಿತ್ಯ ಯೋಗ ಇತ್ತು, ನಿಪುಣ ಯೋಗ ಇತ್ತು, ಈಗ ಭದ್ರಯೋಗ ಮಾತ್ರ ಇದೆ, ಗುರುವಿನ ದೃಷ್ಟಿ ಇದೆ. ಹೀಗಿರುವಾಗ ಕನ್ಯಾರಾಶಿಯವರಿಗೆ ದೈವಾನುಕೂಲ ಚೆನ್ನಾಗಿದೆ. ಭದ್ರವಾದಂತಹ ಯೋಗ, ಭದ್ರತೆಯನ್ನು ಕೊಡುವಂತಹದ್ದು. ಸ್ವಂತ ಮನೆ, ಸ್ವಂತ ವಾಹನ ಅಥವಾ ಸ್ವಂತ ಅಪಾರ್ಟ್ಮೆಂಟ್ನಲ್ಲಿ ಜಾಗ, ಅಥವಾ ವಿಶೇಷವಾಗಿ ನಿಮ್ಮ ಜೀವಿತದಲ್ಲಿ ದುಡಿದಿರತಕ್ಕಂತಹ ಸಂಪತ್ತುಗಳು ಭದ್ರವಾಗಿಡುವಂತಹ ಒಂದು ನೆಲೆ ಇತ್ಯಾದಿಗಳೆಲ್ಲವನ್ನು ಕಂಡುಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಕನ್ಯಾರಾಶಿಯವರು. ಪಂಚಮದಲ್ಲಿ ಶನಿ ಇತ್ತಿದ್ದಾನೆ,
ಧನಸ್ಥಾನವನ್ನು ನೋಡ್ತಾ ಇದ್ದಾನೆ. ದೋಷ ಸಾಕಷ್ಟಿದೆ, ಪರಿಹಾರಕ್ಕಾಗಿ ನೀವು ದುರ್ಗಾ ಆರಾಧನೆಯನ್ನು ಮಾಡ್ಕೊಳ್ಳಿ, ದೀಪ ನಮಸ್ಕಾರವನ್ನು ಮಾಡ್ಕೊಳ್ಳಿ, ಅಥವಾ ದಂಡಿನಿ ದುರ್ಗಾ ಜಪವನ್ನು ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂಥ ದೋಷ ನಿವಾರಣೆ ಆಗ್ತದೆ ಕನ್ಯಾ ರಾಶಿಯವರಿಗೆ. ಸ್ಟಾರ್ ಸುವರ್ಣ ವಾಹಿನಿಯ ಸುವರ್ಣ ಸಂಕಲ್ಪದಲ್ಲಿ ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ಟಾರ್ ಸುವರ್ಣ ವಾಹಿನಿಯ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಯೋಗ ಸಂಕಲ್ಪ. ಯೋಗ ಸಂಕಲ್ಪದಲ್ಲಿ ಇಂದು ಯೋಗ ಬಿಂಬ ಸಂಸ್ಥೆಯ ಯೋಗ ಶಿಕ್ಷಕಿಯಾದ ನಯನಾರವರು ನಮಗೆ ಯೋಗ ಒಂದನ್ನು ಪರಿಚಯಿಸುತ್ತಿದ್ದಾರೆ, ಬನ್ನಿ ನೋಡೋಣ. ನಮಸ್ತೆ. ಇವತ್ತಿನ ಆಸನ ತುಂಬ ಸುಲಭವಾದ ಆಸನ, ತಾಡಾಸನ. ಇದು ಬೇಸಿಕ್. ಎಲ್ಲ ಆಸನಗೂ ಮುಂಚೆ ನಾವು ತಾಡಾಸನ ಇಂದಾನೆ ಶುರು ಮಾಡೋದು. ತಾಡಾಸನ ಅಂದರೆ ಬೇಸಿಕ್ಲಿ ಟ್ರೀ ಪೋಸ್ಚರ್, ಪಾಮ್ ಟ್ರೀ ಪೋಸ್ಚರ್. ಸೊ ನಾವು ನೇರವಾಗಿ ಪಾಮ್ ಟ್ರೀ, ನೀವು ನೋಡಿದ್ರೆ ಪಾಮ್ ಟ್ರೀ ಯಾವಾಗಲೂ ಓವರ್ ಎಕ್ಸ್ಟೆಂಡ್ ಆಗಿರಲ್ಲ ಈ ಥರ, ಅದು ಸ್ಲೈಟಾಗಿ ಟಿಲ್ಟ್ ಆಗಿರುತ್ತೆ ಟುವರ್ಡ್ಸ್ ದ ಬ್ಯಾಕ್. ಸೊ ಅದೇ ರೀತಿ ನಮ್ಮ ಬೆನ್ನಿನ ಆಕಾರ ಕೂಡ ಆಗಬೇಕು. ಆ್ಯಂಡ್ ಅದರಿಂದ ತಾಡಾಸನದಿಂದ ವಿ ಕೆನ್ ಮೂವ್ ಟು ಆಲ್ ಅದರ್ ವೇರಿಯಸ್ ವೇರಿಯೇಷನ್ಸ್ ಆರ್ ಅದರ್ ಪೋಸಸ್. ಸೊ ಇವತ್ತು ಜಸ್ಟ್ ತಾಡಾಸನ್ ಮತ್ತು ಇನ್ನೊಂದು ವೇರಿಯೇಷನ್ ಮಾಡೋಣ. ಸ್ಟ್ಯಾಂಡ್ ಸ್ಟ್ರೇಟ್, ಸ್ಲೈಟಾಗಿ ಟಿಲ್ಟ್ ಮಾಡಿ ಪೆಲ್ವಿಸ್ನ, ಇನ್ಹೇಲ್ ಆ್ಯಂಡ್ ಸ್ಲೋಲಿ ಸ್ಟ್ರೆಚ್ ಯರ್ ಹ್ಯಾಂಡ್ಸ್ ಅಪ್ 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 ಆ್ಯಂಡ್ ಹೋಲ್ಡ್ ಡೀಪ್ ಬ್ರೀತಿಂಗ್. ಇದರಲ್ಲಿ ಕಾಮನ್ ಮಿಸ್ಟೇಕ್, ಶೋಲ್ಡರ್ನ ಈ ಥರ ಕಿವಿ ಕಡೆ ಎಳೆದಾಗ ಲಾಟ್ ಆಫ್ ಪ್ರೆಷರ್ ಆನ್ ಯರ್ ನೆಕ್, ನೆಕ್ ಪೇನ್ ಬರುತ್ತೆ, ಶೋಲ್ಡರ್ ಪೇನ್ ಬರುತ್ತೆ. ಸೊ ಇಟ್ಸ್ ಆಲ್ವೇಸ್ ಗುಡ್ ದಟ್ ಯು ಡೂ ಅ ಲ್ಯಾಟ್ರಲ್ ಸ್ಟ್ರೆಚ್. ಲ್ಯಾಟ್ರಲ್ ಸ್ಟ್ರೆಚ್ ಅಂದರೆ ನಮ್ಮ ಸೈಡ್ಸಿಂದ ನಾವು ಸ್ಟ್ರೆಚ್ ಮಾಡ್ತಾ ಬರಬೇಕು. ಶೋಲ್ಡರ್ ಬ್ಲೇಡ್ ಲೂಸ್ ಬಿಡಬೇಕು. ಆಲ್ಸೋ ಕಾಮನ್ ಮಿಸ್ಟೇಕ್ ಅದೇ ಈ ಥರ ಆರ್ಚ್, ಟೇಲ್ ಬೋನ್ ಆಚೆ ಹೋದಾಗ, ಚೆಸ್ಟ್ ಆಚೆ ಬಂದಾಗ ದರ್ ಇಸ್ ಲಾಟ್ ಆಫ್ ಪ್ರೆಷರ್ ಆನ್ ಯುವರ್ ಸ್ಪೈನ್. ಸೊ ಈ ಥರ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಯು ವಿಲ್ ಸ್ಟಾರ್ಟ್ ಡೆವಲಪಿಂಗ್ ಲೋವರ್ ಬ್ಯಾಕ್ ಪೇನ್. ಸೊ ಆದಷ್ಟು ಸ್ಟ್ರೆಚ್ ಮಾಡಿದಾಗ ಸಾಫ್ಟ್ ಅನ್ ಯೋನಿ ಟಿಲ್ಟ್. ಇವಾಗ ನೋಡಿ ನಮ್ಮ ಸ್ಟರ್ನಮ್ ಅಪ್ಪರ್ ಪಾರ್ಟ್ ಸ್ಟ್ರೇಟ್ ಇರುತ್ತೆ. ಸೊ ಈ ಥರ ಓವರ್ ಎಕ್ಸ್ಟೆನ್ಷನ್ ಆಗಬಾರ್ದು, ಸಿಟ್ ಆ್ಯಂಡ್ ಟಿಲ್ಟ್. ದಿಸ್ ಇಸ್ ದ ರೈಟ್ ವೇ ಆಫ್ ಡೂಯಿಂಗ್ ತಾಡಾಸನ್. ಈ ಥರ ಮಾಡೋದ್ರಿಂದ ದ ಮಸಲ್ಸ್ ವಿಲ್ ಆಲ್ಸೋ ವರ್ಕ್ ಬ್ಯೂಟಿಫುಲಿ. You can prepare yourself well for other standing asanas and there is no impact on your kneecap or there is no impact on your spine. Now, ee posture alli tumba comfortable idre, you can again interlock your fingers. Inhale, usru olagade tagolta. Slowly stretch your hands up, up towards the ceiling. Open your chest. Ee position kuda comfortable idre, slowly start lifting your ಹೀಲ್ ಅಪ್. ಹಿಮ್ಡಿ ಮೇಲ್ ಮಾಡ್ತಾ ಬನ್ನಿ. ಕಂಟಿನ್ಯೂಸ್ಲಿ ಯುವರ್ ಆನ್ ಯುವರ್ ಟೋಸ್. ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಯು ಕ್ಯಾನ್ ಸ್ಟೇ ದ ಹಿಯರ್ ಫಾರ್ 20 to 30 seconds. ಎಕ್ಸೇಲ್, ಉಸಿರು ಹೊರಗಡೆ ಹಾಕ್ತಾ ಸ್ಲೋಲಿ ಯು ಕ್ಯಾನ್ ರಿಲ್ಯಾಕ್ಸ್ ಆ್ಯಂಡ್ ಕಮ್ ಬ್ಯಾಕ್. ಇದರಲ್ಲಿ ಇನ್ನೂ ಒಂದು ವೇರಿಯೇಷನ್, ಪೀಪಲ್ ಹೂ ಫೈಂಡ್ ಇಟ್ ಡಿಫಿಕಲ್ಟ್, ಇನಿಷಿಯಲ್ ಬಿಗಿನರ್ಸಿಗೆ ಕಂಟಿನ್ಯೂಸಾಗಿ ಲಿಫ್ಟ್ ಮಾಡಿಟ್ಕೊಳ್ಳೋದು ಕಷ್ಟ ಅನ್ನಿಸ್ಬೋದು. ಕಾಲನ್ನು ಸ್ವಲ್ಪ ವೈಡ್ ಮಾಡಿಕೊಂಡು ಯು ಕ್ಯಾನ್ ಇನ್ಹೇಲ್ ಆ್ಯಂಡ್ ಸ್ಟ್ರೆಚ್. ಕಾಲು ವೈಡ್ ಇಟ್ಕೊಳ್ಳೋದ್ರಿಂದ ಯು ವಿಲ್ ಗೆಟ್ ಅ ಬೆಟರ್ ಬ್ಯಾಲೆನ್ಸ್. ಎಕ್ಸೇಲ್, ಉಸಿರು ಹೊರಗಡೆ ಹಾಕ್ತಾ ಸ್ಲೋಲಿ ಕಮ್ ಬ್ಯಾಕ್, ರಿಲೀಸ್. ಥ್ಯಾಂಕ್ ಯು. ಈ ಒಂದು ಯೋಗವನ್ನ ನಮಗೆ ಕಲಿಸ್ಕೊಟ್ಟಿದ್ದಕ್ಕೆ ನಯನಾರವರಿಗೆ ಧನ್ಯವಾದಗಳು. ಈಗ ರಾಶಿಗಳ ರಾಶಿಫಲ ಮುಂದುವರಿಸುವಂತಹ ಸಮಯ. ತುಲಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ನೀಚನಾಗಿದ್ದಾನೆ, ನೀಚ ಸ್ಥಾನಕ್ಕೆ ಬಂದುಬಿಟ್ಟ. ಲಾಭಾಧಿಪತಿಯಾಗಿರತಕ್ಕಂತಹ ರವಿ ನೀಚ ಸ್ಥಾನಕ್ಕೆ ಬಂದಿದ್ದಾನೆ, ಕೇತುವಿನೊಟ್ಟಿಗಿದ್ದಾನೆ. ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಾಕಷ್ಟು ತೊಂದರೆ, ಜೀವನೋಪಾಯಕ್ಕೆ ಸಾಕಷ್ಟು ತೊಂದರೆ ಉಂಟಾಗುವ ಸಾಧ್ಯತೆ. ಮಾನಸಿಕವಾದಂತಹ ತುಬಲವನ್ನು ಹೊಂದುತ್ತೀರಿ, ಆರೋಗ್ಯ ಭಾಗ್ಯವನ್ನು ಕಳ್ಕೊಳ್ತೀರಿ. ನೋಡಿ, ವಿಶೇಷವಾಗಿ ಧನಾಧಿಪತಿಯಾಗಿರ್ತಕ್ಕಂತಹ ಕುಜ ನಿಮಗೆ ಭಾಗ್ಯಸ್ಥಾನದಲ್ಲಿದ್ದಾನೆ, 9ನೇ ಮನೆಯಲ್ಲಿ. ಧನದಿಂದ ಭಾಗ್ಯವೃದ್ಧಿಯಾಗಬೇಕು. ಆ ಕುಜನ ದೃಷ್ಟಿ ವ್ಯಯಸ್ಥಾನವನ್ನು ನೋಡ್ತಾ ಇರುವುದರಿಂದ ವ್ಯಯ ಉಂಟಾಗುವ ಸಾಧ್ಯತೆ. ಧನಾಧಿಪತಿಯ ದೃಷ್ಟಿ ವ್ಯಯವನ್ನು ನೋಡ್ತಾ ಇದೆ.
ಹೀಗಾಗಿ ಬಂದ ಹಣವೆಲ್ಲ ಖರ್ಚಾಗುವ ಸಾಧ್ಯತೆ ಇರತಕ್ಕಂಥದ್ದು ತುಲಾರಾಶಿಯವರಿಗೆ. ಹಲವು ಮಾರ್ಗದಿಂದ ದುಡಿತೀರಿ, ಆದರೂ ಸಹಿತವಾಗಿ ಜೀವನೋಪಾಯಕ್ಕೆ ಸಾಕಷ್ಟು ತೊಂದರೆ ಉಂಟಾಗುವ ಸಾಧ್ಯತೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಅನ್ನಪೂರ್ಣೇಶ್ವರಿ ಸ್ತೋತ್ರ, ಅನ್ನಪೂರ್ಣೆಯ ದರ್ಶನ, ಜೊತೆಯಲ್ಲಿ ವಿಶೇಷವಾಗಿ ಪ್ರತಿನಿತ್ಯವೂ ಭೋಜನ ಮಾಡುವಾಗ ಅನ್ನಪೂರ್ಣ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮಗೆ ಧನಧಾನ್ಯಕ್ಕೆ ಕೊರತೆಯಾಗುವುದಿಲ್ಲ, ಕುಟುಂಬದಲ್ಲಿ ನೆಮ್ಮದಿ ಇರ್ತದೆ, ಆಯುರಾರೋಗ್ಯ ಭಾಗ್ಯ ಉಂಟಾಗ್ತದೆ ತುಲಾರಾಶಿಯವರಿಗೆ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಅಂಗಾರಕನು ಅಷ್ಟಮದಲ್ಲಿದ್ದಾನೆ, ಅಷ್ಟಮ ಅಂಗಾರಕ ದೋಷ, ದುಃಖ ಸ್ಥಾನದಲ್ಲಿದ್ದಾನೆ, ಆಯುಷ್ಯ ಸ್ಥಾನದಲ್ಲಿದ್ದಾನೆ, ಆಯುಷ್ಯಕ್ಕೆ ತೊಂದರೆ ಉಂಟಾಗುವ ಸಾಧ್ಯತೆ. ಆಯುಷ್ಯಕ್ಕೆ ಸಂಬಂಧಪಟ್ಟಂತಹ ಮಂತ್ರಾದಿಗಳನ್ನು ಪಠನ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದಿದೆ ಇವತ್ತಿನ ದಿವಸ. ಜೊತೆಯಲ್ಲಿ ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಕುಜನು ಎಂಟನೇ ದೃಷ್ಟಿಯಿಂದ ಮೂರನೇ ಮನೆಯ ಅಧಿಪತಿಯನ್ನು ನೋಡುವುದರಿಂದ ನಿಮ್ಮ ಸಹೋದರ ವರ್ಗಾದಿಯವರಿಗೂ ಸಹಿತವಾಗಿ ತೊಂದರೆ ಉಂಟಾಗುವ ಸಾಧ್ಯತೆ, ಅಥವಾ ನೀವೇ ತೊಂದರೆಯನ್ನು ಮಾಡಿದ್ದೀರಿ ಹೇಳುವಂತಹ ಅಂಬೋಣ. ಬಹಳ ಜಾಗೃತಿಯಾಗಿರಿ ವೃಶ್ಚಿಕ ರಾಶಿಯವರು. ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರತಕ್ಕಂಥದ್ದು ಖಡ್ಗರಾವಣ ಹೋಮವನ್ನು ಮಾಡಿಕೊಳ್ಳಿ, ಅಥವಾ ಕಪಾಲ ರುದ್ರ ಹೋಮಾದಿಗಳನ್ನು ಮಾಡಿಕೊಳ್ಳುವುದರಿಂದ ಖಡ್ಗರಾವಣ ಹೋಮ ವಿಶೇಷವಾಗಿರ್ತಕ್ಕಂತಹ ಮಂತ್ರಯುತವಾಗಿರತಕ್ಕಂಥದ್ದು. ಖಡ್ಗರಾವಣ ಹೋಮದ ಬಲದಿಂದ ದುಷ್ಟಶಕ್ತಿಗಳ ಹನನವಾಗ್ತದೆ, ದುಷ್ಟ ಯೋಚನೆಗಳು ದೂರವಾಗ್ತದೆ, ದುಷ್ಟತನಗಳು ಸಹಿತವಾಗಿ ಪರಿಹಾರವಾಗ್ತದೆ. ಕಪಾಲ ರುದ್ರ ಹೋಮದಿಂದ ಸರ್ವತೋ ರಕ್ಷೆ ಉಂಟಾಗ್ತದೆ. ಸಾಧ್ಯವಾದರೆ ಮಾಡಿಸ್ಕೊಳ್ಳಿ, ಶುಭವಾಗುತ್ತೆ ವೃಶ್ಚಿಕ ರಾಶಿಯವರು. ಇಂದಿನ ದಿವಸ ದುರ್ಗಾ ಆರಾಧನೆಯಿಂದ ನಿಮಗೆ ಕ್ಷೇಮ. ನಿಮಗೆ ಇರತಕ್ಕಂತಹ ಸಂಕಷ್ಟವನ್ನು ದೂರ ಮಾಡುವವಳು, ದುರಿತಗಳನ್ನು ದೂರ ಮಾಡುವವಳು ದುರ್ಗಾ. ದುರ್ಗೆಯ ಆರಾಧನೆ ಅತ್ಯವಶ್ಯಕವಾಗಿರತಕ್ಕಂಥದ್ದು ಇಂದಿನ ದಿವಸ ವೃಶ್ಚಿಕ ರಾಶಿಯವರಿಗೆ. ಪರಿಹಾರ ಮಾಡಿಕೊಳ್ಳಿ, ಶುಭವಾಗುತ್ತೆ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಅಂಗಾರಕ ನಿಂತು ನೋಡ್ತಾ ಇದ್ದಾನೆ. ಏಳನೇ ಮನೆಯಲ್ಲಿ ಕುಜ ಇದ್ರೆ ಏನಾಗ್ತದೆ? ಮೂರ್ತೋ ಮೂರ್ತಿ ಸುಖಂ ರಜಾಸುತ ಗ್ರಹೇ ಪತ್ಯು ಸುಖಂ ಸಪ್ತಮೇ. ಗಂಡನ ಸುಖವನ್ನು ನೋಡಬೇಕಾಗಿರ್ತಕ್ಕಂಥದ್ದು ಏಳನೇ ಮನೆಯಿಂದ. ಸ್ತ್ರೀ ಜಾತಕದಲ್ಲಿ ಗಂಡನಿಗೆ ಸುಖ ಇರುವುದಿಲ್ಲ, ಅದೇ ಏಳನೇ ಮನೆಯಿಂದ ಹೆಂಡತಿಯ ಸುಖವನ್ನು ನೋಡಬೇಕಾಗಿರ್ತಕ್ಕಂಥದ್ದು ಹೆಂಡತಿಗೆ ಸುಖ ಇರುವುದಿಲ್ಲ. ಒಟ್ಟಾರೆ ದಾಂಪತ್ಯ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುವ ಸಾಧ್ಯತೆ, ಅಯೋಮಯ ಉಂಟಾಗುವ ಸಾಧ್ಯತೆ. ದಾಂಪತ್ಯ ಜೀವನ ಸುಖಕರವಾಗಿರುವುದಿಲ್ಲ, ಹೊಂದಾಣಿಕೆ ಇರುವುದಿಲ್ಲ, ವ್ಯವಹಾರವೂ ಸಹಿತವಾಗಿ ಸರಿಯಾಗಿ ನಡೆಯುವುದಿಲ್ಲ. ದೋಷ ಪರಿಹಾರಕ್ಕಾಗಿ ಕುಜನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ, ಭೈರವಾದಿ ಗಣಗಳ ದರ್ಶನ ಮಾಡಿಕೊಳ್ಳಿ. ಆಗ ನಿಮಗಿರತಕ್ಕಂತಹ ದೋಷ ಪರಿಹಾರ ದುರ್ಗಾ ಆರಾಧನೆಯಿಂದ ಕ್ಷೇಮವಾಗ್ತದೆ ಧನುರಾಶಿಯವರಿಗೆ. ಸ್ಟಾರ್ ಸುವರ್ಣ ವಾಹಿನಿಯ ಸುವರ್ಣ ಸಂಕಲ್ಪದಲ್ಲಿ ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ಟಾರ್ ಸುವರ್ಣ ವಾಹಿನಿಯ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಮುದ್ರಾ ಸಂಕಲ್ಪ. ಮುದ್ರಾ ಸಂಕಲ್ಪದಲ್ಲಿ ಇಂದು 92.7 ಬಿಗ್ ಎಫ್ಎಂನ ಆರ್ಜೆ ಪಟ್ಪಟ್ ಪಟಾಕಿ ಶ್ರುತಿ ಅವರು ನಮಗೆ ಮುದ್ರೆ ಒಂದನ್ನ ಪರಿಚಯಿಸುತ್ತಿದ್ದಾರೆ, ಬನ್ನಿ ನೋಡೋಣ. ಐ ಲವ್ ಯು ಶ್ರುತಿ, ನೀನೇನೆಲ್ಲ ಮಾಡ್ತಿದ್ಯೋ, ಇಟ್ಸ್ ಆಲ್ ಫಾರ್ ಯುವರ್ ಗುಡ್, ಐ ಆಮ್ ಪ್ರೌಡ್ ಆಫ್ ಯು ಅಂತ ದಿನಾಗ್ಲೂ ನಾನು ಹೇಳ್ಕೊಳ್ತೀನಿ. ನನಗೆ ಗೊತ್ತಾ ನಿಮಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನರಿಗೆ ಅನಿಸುತ್ತೆ ನಾವು ನಮ್ಮ ಬಗ್ಗೆ ಮಾತಾಡೋದು ಸರಿನಾ ಅಂತ, ಅಲ್ಲ ಬೇರೆಯವ್ರು ನಮ್ಮ ಬಗ್ಗೆ ಮಾತಾಡ್ತಾರ. ನಮಗೆ ನಮ್ಮ ಮೇಲೆ ಸ್ವಯಂ ಅಭಿಮಾನ, ಸ್ವಯಂ ಪ್ರೀತಿ ಇಲ್ಲದೆ ಹೋದರೆ ಮತ್ತೊಬ್ಬರಿಗೆ ಎಲ್ಲಿಂದ ಬರುತ್ತೆ ನಮ್ಮೆಲ್ಲ ಪ್ರೀತಿ ಅಭಿಮಾನ? ನೆನಪಿರಲಿ, ಒಂದು ಖಾಲಿ ಲೋಟನ ಇಟ್ಕೊಂಡು ಇನ್ನೊಬ್ಬರಿಗೆ ನೀವು ನೀರನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಲೋಟದಲ್ಲಿ ನೀರು ತುಂಬಿದ್ರೇ ನೀವು ಮತ್ತೊಬ್ಬರಿಗೆ ತಗೊಳ್ಳಿ ಅಂತ ಆ ಒಂದು ನೀರನ್ನು ಶೇರ್ ಮಾಡಬಹುದು. ಪ್ರೀತಿನೂ ಅದೇ ರೀತಿಯಲ್ಲಿ, ನಿಮಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲದೆ ಹೋದಾಗ ಮತ್ತೊಬ್ಬರಿಗೆ ನೀವು ಏನು ಪ್ರೀತಿ ಕೊಡ್ತೀರಾ, ಏನು ಪ್ರೀತಿ ತೋರಿಸ್ತೀರಾ? ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಮುಖ್ಯವಾಗಿ ಭಾಳಷ್ಟು ಜನ ಪ್ರೀತಿಯಲ್ಲಿ ಪ್ರಾಣ ಕೊಡೋದಕ್ಕೂ ಸಿದ್ಧ ಅಂತ ಹೇಳ್ತಾರೆ. ನಾನು ಎಷ್ಟು ಪ್ರೀತಿಸ್ತೀನಿ ಅಂದರೆ ನಿಮ್ಗೆ ನಾನು ಸತ್ತೋಗ್ತೀನಿ ಅಂತ. ನಿಮಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲದೆ ಹೋದಾಗ ಮತ್ತೊಬ್ಬರಿಗೋಸ್ಕರ ನೀವು ಪ್ರಾಣ ಕೊಟ್ಟರು ಒಂದೇ, ಬಿಟ್ಟರು ಒಂದೇ. ಆ ಪ್ರಾಣಕ್ಕೆ ನಿಜವಾಗಿಯೂ ಹೇಳ್ತೀನಿ, ಲೆಕ್ಕ ಇಲ್ಲ, ಹ್ಯಾಸ್ ನೋ ವ್ಯಾಲ್ಯೂ. ಸೊ ಲರ್ನ್ ಟು ಲವ್ ಯುವರ್ ಸೆಲ್ಫ್ ಅಂತ ಇವತ್ತಿನ ಮುದ್ರಾ ಸಂಕಲ್ಪದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ನಮಸ್ಕಾರ, ನಾನು ನಿಮ್ಮ ಪಟ್ ಪಟ್ ಪಟಾಕಿ ಶ್ರುತಿ, ಇದು ಸುವರ್ಣ ಸಂಕಲ್ಪ. ಸೊ ಇವತ್ತಿನ ಮುದ್ರಾ ಈಸ್ ಹನ್ಸಿ ಮುದ್ರಾ, ಸೆಲ್ಫ್ ಲವ್ ಇನ್ ಎ ಮುದ್ರಾ, ಸ್ವಯಂ ಪ್ರೀತಿ ಇನ್ ಎ ಮುದ್ರಾ.
ಈ ಒಂದು ಲಿಟಲ್ ಫಿಂಗರ್ ಕಿರು ಬೆರಳನ್ನು ಬಿಟ್ಟು ಬಾಕಿ ಎಲ್ಲವನ್ನು ನಿಮ್ಮ ಅಗ್ನಿಗೆ ಹೆಬ್ಬೆಟ್ಟಿಗೆ ಟಚ್ ಮಾಡಬೇಕು ಅಷ್ಟೇ. ದಟ್ ಈಸ್ ಆಲ್ ದಿಸ್ ಮುದ್ರಾ. ಇಸ್ ಬಹಳ ಸರಳವಾದ ಮುದ್ರಾ. ಈ ಮುದ್ರದಿಂದ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗತ್ತೆ, ಖಿನ್ನತೆ ಮತ್ತು ಆತಂಕ ಕಡಿಮೆ ಆಗತ್ತೆ. ಅಷ್ಟು ಪವರ್ಫುಲ್ ಆಗಿರುವ ಹನ್ಸಿ ಮುದ್ರಾ. ಆದರೆ ಈ ಮುದ್ರಕ್ಕೆ ನಿರ್ಬಂಧಗಳು ಇವೆ. ನೀವು ಮೊದಲು ಹೇಳಿದೆ ಗೊತ್ತಾ, ಕೆಲವೊಂದು ಮುದ್ರಗಳನ್ನು ನೀವು ಯಾವಾಗಾದರೂ ಹೇಗಾದರೂ ಮಾಡಬಹುದು, ಆದರೆ ಈ ಮುದ್ರಾ ವಿಶೇಷವಾಗಿ 45 ನಿಮಿಷಗಳಿಗಿಂತ ಹೆಚ್ಚಾಗಿ ನೀವು ಮಾಡೋಂಗಿಲ್ಲ, ಖಡಖಂಡಿತವಾಗಿ ಮಾಡೋಂಗಿಲ್ಲ. ರಿಮೆಂಬರ್, 45 ಮಿನಿಟ್ಸ್ ಇಸ್ ದಿ ಮ್ಯಾಕ್ಸಿಮಮ್ ಲಿಮಿಟ್. ಇನ್ನು ಎರಡನೇ ವಿಷಯ, ಈ ಮುದ್ರಾ ಮಾಡುವಾಗ ವಾಕಿಂಗ್ ಮಾಡೋಂಗಿಲ್ಲ. ಎಸ್, ಒಂದು ಜಾಗದಲ್ಲಿ ಈ ಥರ ಆರಾಮಾಗಿ ಕೂತ್ಕೊಂಡು ಹನ್ಸಿ ಮುದ್ರಾನ ಮಾಡಬೇಕಾಗತ್ತೆ. ಇನ್ನು ಕಡೆಯದಾಗಿ, ಈ ಮುದ್ರಾ ಮಾಡಿದಾಗ ಯಾವ ಒಂದು ಮಂತ್ರದ ಪಠನೆಯನ್ನು ಮಾಡೋಂಗಿಲ್ಲ ನೀವು. ಸೊ ಇವಾಗ ಹೆಂಗೆ ಅಂದರೆ, ಒಂ�ದು ಕೋತಿ ಒಂದು ಪಿಂಕ್ ಕಲರ್ ಸೀರೆ ಉಟ್ಕೊಂಡಿದೆ ಅಂತ ನಾನು ಹೇಳಿದ ತಕ್ಷಣ ನಿಮ್ಮ ತಲೆಯಲ್ಲಿ ಒಂದು ಕೋತಿ ಬಂದ್ಬಿಡ್ತೀವಾಗ ಪಿಂಕ್ ಕಲರ್ ಸೀರೆಯಲ್ಲಿ, ಕರೆಕ್ಟಾ? ಅದೇ ಸಮಸ್ಯೆ ನಮ್ಮಲ್ಲಿ. ಏನು ಮಾಡಬೇಡ ಅಂತೀವೋ ಅದನ್ನೇ ಫಸ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಇವಾಗ ನಾನು ನಿಮಗೆ ಈ ಮುದ್ರಾ ಮಾಡಿದಾಗ ಮಂತ್ರ ಚಾಂಟಿಂಗ್ ಮಾಡಬಾರದು ಅಂತ ಹೇಳಿದ ತಕ್ಷಣ ನಿಮ್ಮ ತಲೆಯಲ್ಲಿ ಮಂತ್ರ ಓಡೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಈ ಮುದ್ರಾ ಮಾಡುವಾಗ ನೀವು ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡಿ, ಬೆಸ್ಟ್ ಅದೇ ಸುವರ್ಣ ಚಾನೆಲ್ ಆನ್ ಮಾಡ್ಕೊಂಡು ಬಿಟ್ಬಿಡಿ. ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಗಳು ಬರ್ತಿರುತ್ತೆ, ಬಹಳಷ್ಟು ಅದ್ಭುತವಾದ ಕಾರ್ಯಕ್ರಮಗಳು ಬರ್ತಿರುತ್ತೆ. ನೋಡ್ತಾ 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 ಮುದ್ರಾ ಮಾಡಿ. ಮಂತ್ರ ಚಾಂಟಿಂಗ್ ಮಾತ್ರ, ಮಂತ್ರದ ಪಠನೆ ಮಾತ್ರ ಮಾಡಬೇಡಿ. ಅರ್ಥ ಆಯ್ತಾ? ಈ ಒಂದು ಮುದ್ರೆಯನ್ನು ನಮಗೆ ಕಲಿಸ್ಕೊಟ್ಟಿದ್ದಕ್ಕೆ 92.7 ಬಿಗ್ ಎಫ್ಎಂನ ಆರ್ ಜೆ ಪಟ್ ಪಟ್ ಪಟಾಕಿ ಶ್ರುತಿ ಅವರಿಗೆ ಧನ್ಯವಾದಗಳು. ಈಗ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ಇನ್ನುಳಿದ ರಾಶಿಗಳ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮಕರ ರಾಶಿಯವರ ಫಲವನ್ನು ನೋಡುವಾಗ, ಶನಿ ಮಾಂದ್ಯರ ಯುತಿ ಸದಾ ಕಾಲದಲ್ಲೂ ಸಹಿತವಾಗಿ ಕೆಟ್ಟ ಯೋಚನೆಗಳು, ಕೆಲವರಿಗೆ ಕೆಟ್ಟ ನಡತೆಗಳು, ಕೆಲವರಿಗೆ ಕೆಟ್ಟ ಮಾತುಗಳು ಬರುವ ಸಾಧ್ಯತೆ ಇರತಕ್ಕಂತಹದ್ದು ವಾಕ್ ಸಂಬಂಧವಾಗಿ. ಕಾರಣ, ವಾಕ್ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಶನಿ ನಿಮ್ಮ ರಾಶಿಯಲ್ಲಿ ಮಾಂದ್ಯೋತನಾಗಿ ಇದ್ದದ್ದರಿಂದ ಮಲಿನವಾದಂತಹ ಮಾತನ್ನಾಡ್ತೀರಿ, ಅಶುದ್ಧವುಳ್ಳಂತಹ ಮಾತನ್ನಾಡ್ತೀರಿ, ಶುದ್ಧರಹಿತವಾಗಿರ್ತಕ್ಕಂತಹ ಮಾತನ್ನಾಡ್ತೀರಿ, ಪ್ರಯೋಜನ ಇಲ್ಲದೆ ಹೋದಂತಹ ಮಾತನ್ನಾಡ್ತೀರಿ, ಅಪ್ರಯೋಜಕತ್ವವನ್ನು ತೋರಿಸ್ತೀರಿ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನೀವು ಚಂದ್ರನ 7ನೇ ಮನೆಯಲ್ಲಿದ್ದೀರಿ ಅಂದಾಗ ಚಂದ್ರೇ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ, ಅಥವಾ ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡಿ, ಆಗ ನಿಮಗಿರ್ತಕ್ಕಂತಹ ದೋಷವಾದಗಳು ಪರಿಹಾರವಾಗ್ತದೆ. ಆಣೆ ಭಾಷೆಯನ್ನು ಹಾಕಬೇಡಿ, ಹಾಕಿದ್ದಲ್ಲಿ ಇಂದೇ ಪರಿಹಾರ ಮಾಡಿಕೊಳ್ಳಿ, ಶುಭವಾಗ್ತದೆ ಮಕರ ರಾಶಿಯವರಿಗೆ. ನೋಡಿ, ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಅಂಗಾರಕ 5ನೇ ಮನೆಯಲ್ಲಿ ಕುಜ ಇದ್ರೆ ಏನಾಗ್ತದೆ, ಪ್ರಜಾಹೇತು ದುಃಖಿ, ಮಕ್ಕಳ ವಿಷಯದಲ್ಲಿ ದುಃಖ ಉಂಟಾಗ್ತದೆ, ಮಕ್ಕಳ ವಿಷಯದಲ್ಲಿ ಚಿಂತೆ ಉಂಟಾಗ್ತದೆ, ಮಕ್ಕಳ ವಿಷಯದಲ್ಲಿ ಪ್ರಶ್ನಾರ್ಥಕ ಭಾವನೆ ಮೂಡ್ತದೆ, ಸಾಕಷ್ಟು ತೊಂದರೆ ಉಂಟಾಗ್ತದೆ ಮಕ್ಕಳ ವಿಷಯದಲ್ಲಿ. ಮಕ್ಕಳು ನಿಮ್ಮ ಮಾತನ್ನು ಕೇಳುವುದಿಲ್ಲ, ಮಕ್ಕಳು ನಿಮ್ಮನ್ನು ಮಾತನಾಡಿಸೋದಿಲ್ಲ, ಮಕ್ಕಳು ತಮ್ಮಷ್ಟಕ್ಕೇ ತಾವು ಜೀವನವನ್ನು ಮಾಡ್ತಾರೆ. ಒಟ್ಟಾರೆ ನಿಮ್ಮ ಹಂಗು ಬೇಡ ಹೇಳುವಂತಹ ಭಾವನೆ ಅವರಿಗಿದೆ. ಆದರೆ ನಿಮ್ಮ ಹಂಗಿಲ್ಲದೆ ಬದುಕಲಿಕ್ಕೆ ಸಾಧ್ಯವೇ? ಸಾಧ್ಯ ಇಲ್ಲದ ಮಾತಾಗಿರ್ತಕ್ಕಂಥದ್ದು. ಆದರೂ ಸಹಿತವಾಗಿ ಹೇಳುವುದಕ್ಕೇನು ಹೇಳ್ತಾರೆ, ಕೇಳ್ತಾರೆ, ಕಷ್ಟಪಡ್ತಾರೆ, ದುಃಖ ಪಡ್ತಾರೆ, ಮುಂದೊಂದು ದಿವಸ ನಿಮ್ಮ ಕೈಕಾಲನ್ನು ಹಿಡಿತಾರೆ, ತಂದೆ ತಾಯಿಗಳ ಕೈಕಾಲನ್ನು ಹಿಡಿಯುವ ಸಾಧ್ಯತೆ ಇರತಕ್ಕಂಥದ್ದು. ದೋಷಗಳು ಸಾಕಷ್ಟಿದೆ ಪಂಚಮದ ಅಂಗಾರಕದಿಂದ. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಶಾಂತಿಯನ್ನು ಮಾಡಿಕೊಳ್ಳಿ, ಸಂತಾನ ಪ್ರಾಪ್ತಿಗಾಗಿ, ನಿಮ್ಮ ಕುಟುಂಬದ ಉದ್ಧಾರಕ್ಕಾಗಿ, ಪುತ್ರ ಜನನ ಅಥವಾ ಪೌತ್ರ ಜನನ ಅಥವಾ ಪ್ರಪೌತ್ರ ಜನನ ನಿಮ್ಮ ಕುಟುಂಬದಲ್ಲಿ ಆಗುವುದಕ್ಕೋಸ್ಕರವಾಗಿ ನೀವು ವಿಶೇಷವಾಗಿ ಕುಜನ ಆಶ್ರಯವನ್ನು ಹೊಂದಬೇಕಾಗ್ತದೆ. ಈಗಾಗಲೇ ದರ್ಶನ ಮಾಡಿಕೊಂಡಿದ್ದೀರಿ, ಶುಭವಾಗುತ್ತೆ ಕುಂಭರಾಶಿಯವರಿಗೆ. ಮೀನರಾಶಿಯವರ ಬಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಗುರು ಇದ್ದಾನೆ, ಸಪ್ತಮದಲ್ಲಿರ್ತಕ್ಕಂತಹ ಬುಧ ಮತ್ತು ಶುಕ್ರರ ದೃಷ್ಟಿ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಶುಕ್ರರ ದೃಷ್ಟಿ ಬಿತ್ತು 1 ಕೋಟಿ ದೋಷ ಇದ್ದರೂ ಪರಿಹಾರ ಆಗ್ತದೆ, ಬುಧನ ದೃಷ್ಟಿ ಬಿತ್ತು 10,000 ದೋಷಗಳಿದ್ದರೂ ಪರಿಹಾರವಾಗ್ತದೆ, 50 ಸಂಖ್ಯೆಯಲ್ಲಿದ್ದರೂ ಸಹಿತವಾಗಿ ಪರಿಹಾರವಾಗ್ತದೆ. ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, 1,00,000 ದೋಷ ಇದ್ದರೂ ಪರಿಹಾರ ಆಗ್ತದೆ. ಅಂದರೆ ಎಷ್ಟಾಯಿತು ಆಲೋಚನೆ ಮಾಡಿ, ಶುಕ್ರನ 1 ಕೋಟಿ, ಗುರುವಿನಿಂದ 1,00,000, ಬುಧನಿಂದ 10,000, 1 ಕೋಟಿ 1,00,000, 10,000 ದೋಷಗಳಿದ್ದರೂ ಸಹಿತವಾಗಿ
ಪರಿಹಾರ ಮಾಡಿಕೊಳ್ಳುವಂತಹ ಭಾಗ್ಯ ಇವತ್ತಿನ ದಿವಸ ಇರತಕ್ಕಂತಹದ್ದು ಮೀನರಾಶಿಯವರಿಗೆ. ಸುಖಸ್ಥಾನದಲ್ಲಿ ಕುಜ ಇರುವುದರಿಂದ ಆಗಾಗ ಬಿಟ್ಟು ಬಿಟ್ಟು ಜ್ವರ ಬರುವ ಸಾಧ್ಯತೆ, ದೇಹಬಾಧೆ. ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಮಾನಸಿಕ ಒತ್ತಡ, ಮನೋನೆಮ್ಮದಿ ಇಲ್ಲ. ಕಾರಣ ಯಾಕೆ? ಕಾರಣ ನಿಮ್ಮ ಕುಟುಂಬ ಸ್ಥಾನದಲ್ಲಿ ರಾಹು ಇರುವುದೇ ಕಾರಣವಾಗಿರತಕ್ಕಂಥದ್ದು. ರಾಹು ಶಾಂತಿಯನ್ನು ಮಾಡ್ಕೊಳ್ಳಿ, ಸರ್ಪ ಸಂಸ್ಕಾರ ಮಾಡ್ಕೊಳ್ಳಿ, ಆಗ ನಿಮಗಿರತಕ್ಕಂತಹ ದೋಷ ನಿವಾರಣೆ ಆಗುತ್ತೆ ಮೀನರಾಶಿಯವರಿಗೆ. ಮೀನರಾಶಿಯವರು ಎಲ್ಲ ಕಾರ್ಯದಲ್ಲೂ ಜಯ ಪ್ರಾಪ್ತಿಗಾಗಿ ವಿಶೇಷವಾಗಿ ಮಂತ್ರಾಲಯದ ಗುರುವಿಗೆ ಶರಣು ಹೋಗುವುದರಿಂದ ನಿಮಗಿರತಕ್ಕಂತಹ ದೋಷ ನಿವಾರಣೆ, ಗುರುವಿನ ಅನುಗ್ರಹ ಪಡ್ಕೊಳ್ಳಿ, ಶುಭವಾಗುತ್ತೆ ಮೀನರಾಶಿಯವರು. 12 ರಾಶಿಯವರು ಸಹಿತವಾಗಿ ಇಂದಿನ ಸಕಲ ದೋಷ ಪರಿಹಾರಕ್ಕಾಗಿ ಈಗಾಗಲೇ ಅಂಗಾರಕ ಶಾಂತಿಯನ್ನು ನೋಡಿದ್ದೀರಿ, ನೀವು ಸಹಿತವಾಗಿ ಅಂಗಾರಕ ಶಾಂತಿಯನ್ನು ಮಾಡ್ಕೊಳ್ಳಿ. ಅದೊಂದು ಹೋಮ. ಆ ಹೋಮ ಕುಂಡದ ಮಧ್ಯಭಾಗದಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಆ ಅಗ್ನಿಗೆ ಧೂಮಕೇತುರ್ನಾಮ ಅಗ್ನಿ ಹೇಳುವಂತಹ ನಾಮಧೇಯವನ್ನು ಮಾಡಿ ಆ ಅಗ್ನಿಯಲ್ಲಿ ನೀವು ಹೋಮವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಮಾಡಿಕೊಳ್ಳಿ, ಶುಭವಾಗುತ್ತೆ. 12 ರಾಶಿಯವರು ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನೋಡಿದ್ರಲ್ಲ ಎಲ್ಲ 12 ರಾಶಿಗಳ ರಾಶಿಫಲ ತಿಳ್ಕೊಂಡ್ವಿ, ದೋಷಕ್ಕೇನು ಪರಿಹಾರ ಮಾಡಬೇಕು ಅದನ್ನು ಕೂಡ ತಿಳ್ಕೊಂಡಿದ್ದಾಯ್ತು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂತು. ಆದರೆ ನಾಳೆ ಬೆಳಗ್ಗೆ ಸುವರ್ಣ ಸಂಕಲ್ಪದಲ್ಲಿ ಏನಿರುತ್ತೆ ಬನ್ನಿ ಗುರುಗಳಿಂದ ತಿಳ್ಕೊಳ್ಳೋಣ. ನಾಳೆಯ ದಿವಸ ಬುಧವಾರ, ನವಗ್ರಹ ಯಾಗದಲ್ಲಿ ಬುಧಗ್ರಹ ಹೋಮದ ದರ್ಶನವನ್ನು ಮಾಡಿಕೊಳ್ಳುವ ದಿವಸ. ವಿದ್ಯಾರ್ಥಿಗಳಿಗೆ ವಿದ್ಯಾಲಾಭಕ್ಕಾಗಿ, ವಿರೂಪರಿಗೆ ರೂಪ ಬರುವುದಕ್ಕೋಸ್ಕರವಾಗಿ, ಕಠೋರ ಮನಸ್ಸುಳ್ಳವರಿಗೆ ಸೌಮ್ಯ ಮನಸ್ಸು ಬರುವುದಕ್ಕೋಸ್ಕರವಾಗಿ ವಿಶೇಷವಾಗಿ ನಡೆದಿರತಕ್ಕಂಥ ಬುಧಗ್ರಹ ಯಾಗದ ದರ್ಶನವನ್ನು ಮಾಡಿಕೊಳ್ಳಿ, ಶುಭವಾಗ್ತದೆ. ಎಲ್ಲರೂ ಸಹಿತವಾಗಿ ಶುಭವಾಗುತ್ತೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30 ಸ್ಟಾರ್ ಸುವರ್ಣದ ಸುವರ್ಣ ಸಂಕಲ್ಪದಲ್ಲಿ. ಗುರುಗಳೇ, ನಿಮಗೆ ಭಕ್ತಿಪೂರ್ವಕ ವಂದನೆಗಳು. ನಮಸ್ಕಾರಗಳು. ವೀಕ್ಷಕರೇ, ಈಗಾಗಲೇ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ತುಂಬ ವಿಶೇಷವಾಗಿತ್ತು. ನಾಳೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರೂ ಸುಖವಾಗಿರಿ, ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಶುಭವಸ್ತು. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಓಂ ಜಾತವೇ ದಸೇ ಸನವ ಮಸೋಮ ಮರಾತಿ ಯಥೋ ನಿಧಾತಿ ವೇದ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾಯ್ ನಾವೇ ವಸಿಂಧಂಧರಿತಾತ್ಯಗ್ನಿ ಹಿರಣ್ಯ ಪಾತ್ರಂ ಮಧೋ ಅಪೂರ್ಣಂ ದದಾತಿ ಮಧವ್ಯೋ ಸಾನೀತಿ ಏಕಥಾ ಬ್ರಹ್ಮಣ ಉಪಹರತಿ ಏಕಥೈವ ಯಜಮಾನ ಆಯುಸ್ತೇಜೋ ದದಾತಿ ಮಹಾಮಂಗಲ ನೀರಾಜನ ಸಮರ್ಪಯಾಮಿ ನೀರಾಜನಾಂತರೇ ಆಚಮನ ಸಮರ್ಪಯಾಮಿ ಆಚಮನಾನಂದರೆ ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ ದೇವತಾ ರಕ್ಷಾಂ ಶಿರಸಾ ಗೃಹ್ಣಾಮಿ ಜಯ ದುರ್ಗೇ ಜಯ ದುರ್ಗೇ ಜಯ ದುರ್ಗೇ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ ನಂಬರ್ 1, ಸುಬ್ರಹ್ಮಣ್ಯ ನಿಲಯ, 1ನೇ ಮುಖ್ಯ ರಸ್ತೆ, 5ನೇ ಅಡ್ಡರಸ್ತೆ, ಶ್ರೀಕಂಠೇಶ್ವರ ನಗರ, ನಂದಿನಿ ಲೇಔಟ್, ಬೆಂಗಳೂರು 560096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.